ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶಿವಶರಣಪ್ಪ ಮದ್ದೂರ್ ಮಾಡುವ ಶರಣು ಶರಣಾರ್ಥಿಗಳು. ಬಸವ ತತ್ವ, ಅದರ ಪ್ರಚಾರ ಮತ್ತು ಅನುಷ್ಠಾನ ವ್ಯಾಪಕವಾಗಿ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಕೆಲವು ಬಸವ ತತ್ವದ ಹೆಸರಿನಲ್ಲಿ ತಪ್ಪುಗಳು ನಡೀತಾ ಇವೆ. ಇದಕ್ಕಾಗಿ ಬಸವ ಟಿವಿ ಮತ್ತು ಬಸವ ಟಿವಿಯ ನಿರ್ದೇಶಕರಾದ ಶರಣ ಇ ಕೃಷ್ಣಪ್ಪರವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣ ಶರಣಾರ್ಥಿ. ಅಣ್ಣವರೇ, ಈಗ ರೀಸೆಂಟಾಗಿ ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ನೋಡಿದ್ವಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ವೀರಘೋಟ ಅಡವಿಲಿಂಗ ಮಠದ ಸ್ವಾಮಿಗಳು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. February 16-18 ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗ ಪೂಜೆ ಮತ್ತು 96,000 ಜನರಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಮಾಡಿಸ್ತೀವಿ. ಅದರಲ್ಲಿ ಹೋಮ ಹವನಗಳು ಮತ್ತು ಸ್ಥಾವರಲಿಂಗ ಪೂಜೆಗಳು, ರುದ್ರಾಭಿಷೇಕ, ಬಸವ ಪುರಾಣ ಇವೆಲ್ಲವನ್ನು ಮಾಡೋದು, ಜೊತೆಗೆ ಪ್ರತಿಷ್ಠಿತ ರಾಜಕಾರಣಿಗಳನ್ನು ಇದರಲ್ಲಿ ಕರೆಸ್ತೀವಿ ಅಂತ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ನಮಗೆ ನಿಜವಾಗಲೂ ಇಲ್ಲಿ ಬಸವ ತತ್ವದ ಒಂದು ಅನುಷ್ಠಾನ ಆಗೋದು ಸಾಧ್ಯವಿದೆಯಾ, ಅಥವಾ ಬಸವಣ್ಣನವರ ಹೆಸರಿನಲ್ಲಿ ಬಸವಣ್ಣನವರ ಹೆಸರನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಆಗ್ತಾ ಇದೆಯಾ, ಅಥವಾ ಈ ಸ್ವಾಮಿಗಳಿಗೆ ಬಸವಣ್ಣನವರ ತತ್ವ ನಿಜವಾಗಲೂ ಗೊತ್ತಿದೆಯಾ ಏನು ಇಲ್ವಾ, ಒಂದು ಅನುಮಾನ ಬಸವ ಭಕ್ತರಾದ ನಮ್ಮಲ್ಲಿ ಕಾಣ್ತಾ ಇದೆ. ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಸವ ಟಿವಿಯ ಒಂದು ಪಾತ್ರ ಬಹಳ ದೊಡ್ಡದು ಅಂತ ನಾವು ಅನ್ಕೊಂಡಿದ್ದೀವಿ. ಹಾಗಾಗಿ ಇದರಲ್ಲಿ ಬಹಳ ಎದೆಗಾರಿಕೆ ಬೇಕಾಗುತ್ತೆ ಈ ಸತ್ಯವನ್ನು ಪ್ರತಿಪಾದಿಸೋದರಲ್ಲಿ. ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕಂತ ನಮಗೆ ಒಂದು ಆಸೆ ಇದರಲ್ಲಿ. ನೋಡಿ, ಈ ಪತ್ರಿಕಾ ಹೇಳಿಕೆ ಬಂದಾಗ ನಾವು ದಾವಣಗೆರೆಯಲ್ಲಿ ಚಿತ್ರೀಕರಣದಲ್ಲಿದ್ವಿ. ಅಲ್ಲಿ ನಮ್ಮ ಬಸವ ಟಿವಿ ವತಿಯಿಂದ ವಚನ ಗಾಯನ, ನೃತ್ಯಗಳು, ರೂಪಕಗಳು, ಹೀಗೆ ಒಂದು ಆಯೋಜಿತವಾದಂತಹ ಕಾರ್ಯಕ್ರಮದಲ್ಲಿ ಇದ್ವಿ. ಈಗ ನಿಮ್ಮಂಗೆ ಸುಮಾರು ಜನ ಬಸವ ಭಕ್ತರು ಆ ಪೇಪರ್ ಕಟ್ಟಿಂಗ್ಸ್ ಹಿಡ್ಕೊಂಬಂದರು. ನೋಡಿ, ಹೀಗೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ವೀರಘೋಟ ಅಡವಿಲಿಂಗ ಸ್ವಾಮೀಜಿಯವರು ಅಂಥೇಳಿ ಅವರು 96,000 ಜನ ಚರಜಂಗಮರಿದ್ರಲ್ಲ ಆ ಬಸವಣ್ಣರ ಕಾಲದಲ್ಲಿ 12ನೇ ಶತಮಾನದಲ್ಲಿ, ಆ ನೆನಪು ಮರುಕಳಿಸುವ ರೀತಿಯಲ್ಲಿ 196,000 ಜನನ ನಾನು ಇಷ್ಟಲಿಂಗ ಪೂಜೆಗೆ ಕೂರಿಸ್ತೀವಿ ಅನ್ನೋ ಮಾತವನ್ನ ಸ್ವಾಮೀಜಿಯವರು ಹೇಳಿದ್ದಾರೆ. ಆ ಒಂದು ಪೇಪರ್ ಕಟ್ಟಿಂಗ್ಸ್ ಎಲ್ಲ ತಗೊಂಡು ಕೆಲವರು ಅಲ್ಲಿಯ ಸ್ಥಳೀಯ ದಾವಣಗೆರೆ ಜಿಲ್ಲೆ ಸ್ಥಳೀಯ ಬಸವಾಭಿಮಾನಿಗಳು ನಮ್ಮ ಹತ್ರ ಬಂದರು. ನಾವು ಅದನ್ನು ನೋಡಿದ್ವಿ. ನೋಡಿದಾಗ ನಮಗೆ ಭಾರಿ ಖುಷಿನೇ ಆಯಿತು. ಈ ಕಾಲದಲ್ಲಿ 196,000 ಜನಗಳನ್ನು ಇಷ್ಟಲಿಂಗ ಪೂಜೆ ಕೂರಿಸ್ತೀವಿ ಅಂದರೆ ಯಾರಿಗೆ ಖುಷಿ ಆಗಲ್ಲ? ವಿಶೇಷವಾದ ಘಟನೆ ಇಡೀ ರಾಜ್ಯದಲ್ಲಿ ನಾನು ಕೇಳಿಸ್ಕೊಂಡೇ ಇಲ್ಲ. 196,000 ಜನನ ಒಂದೇ ಸಲ ಒಂದೇ ವೇದಿಕೆ ಮೇಲೆ, ಅಲ್ವರ, ಒಂದೇ ವೇದಿಕೆ ಒಂದೇ ಸ್ಥಳದಲ್ಲಿ ಇಷ್ಟಲಿಂಗ ಪೂಜೆಗೆ ಮತ್ತೆ ಶಿವಯೋಗ ಕುಂಡ್ರಿಸೋದು ಅಂತಂದ್ರೆ ಯಾರು ಬೇಡ ಅಂತ, ರೋಮಾಂಚನ ಆಗುವಂತ ವಿಷಯ, ಯಾರು ಬೇಡ ಅಂತಾರೆ, ನಿಜ ಯಾರು ಬೇಡ ಅಂತಾರೆ, ಇದೊಂದು ಸೌಭಾಗ್ಯ ಅಂತಲೇ ನಾವು ತಿಳ್ಕೊಬಹುದು. ನಂತರ ಅದು ಸ್ಟೇಟ್ಮೆಂಟು ಓದ್ದೆ, ನಾನು ಹೇಳ್ದೆ ಇಲ್ಲ ತುಂಬಾ ಒಳ್ಳೇದೇ ಅಲ್ವಾ, ಮಾಡ್ಲಿ ತುಂಬಾ ಸಂತೋಷ ಹಾಗೆ ಅಂತ ನಾನು ಹೇಳ್ದೆ. ಅದಕ್ಕೆ ಅವರು ಹೇಳಿದ್ರು, ಅಷ್ಟೇ ಅಲ್ಲ ಮುಂದಕ್ಕೆ ಪತ್ರಿಕಾ ಹೇಳಿಕೆ ನೋಡ್ರಿ ಅಂತ ಅಂದ್ರು. ಪತ್ರಿಕಾ ಹೇಳಿಕೆ ನೋಡ್ರಿ, ಪತ್ರಿಕಾ ಹೇಳಿಕೆನಲ್ಲಿ ಇಷ್ಟಲಿಂಗ ಪೂಜೆ ಜೊತೆಗೆ ರುದ್ರಾಭಿಷೇಕವನ್ನು ಸೇರಿಸ್ತಾ ಇದ್ದಾರೆ, ಮುಂದಕ್ಕೆ ಪತ್ರಿಕೆ ನೋಡ್ರಿ ಅಂತಂದ್ರು. ಅವಾಗ ನಾನು ಮುಂದಕ್ಕೆ ಹೋದ್ದೆ. ಹೋದಾಗ ಅದರೊಳಗೆ ಒಂದು ರುದ್ರಾಭಿಷೇಕ ಅಭಿಷೇಕಗಳು, ಹೋಮ ಹವನಗಳು, ನಂದಿ ಪುರಾಣ, ನಂದಿ ಪುರಾಣ ಅಂದ್ರೆ ಪುರಾಣ ಅಂತ ಬಸವ ಪುರಾಣ ಓದಿಸ್ತೀವಿ, ಬಸವ ಪುರಾಣ ಪ್ರವಚನ, ಪ್ರವಚನ ಅದರಲ್ಲಿ ಬಸವಣ್ಣನವರನ್ನ ನಂದಿ ಅಂತ ಬಿಂಬಿಸೋದು ನಾಲ್ಕು ಕಾಲಿ ನೋಡ್ದ. ಅವಾಗ ಒಂದು ಸ್ವಲ್ಪ ನನಗೆ ಕಸಿವಿಸಿ ಆಯ್ತು. ಎಷ್ಟು ಖುಷಿ ಬಿದ್ಕೊಂಡ್ವ ನಾವೆಲ್ಲಾರು, ಅಷ್ಟೇ ಕಸಿವಿಸಿ ಆಯ್ತು. ಇಲ್ಲಿ ನಾವು ತಕ್ಷಣ ನಾವು ಅಲ್ಲೊಂದು ಪತ್ರಿಕಾಗೋಷ್ಠಿಯನ್ನು ಸಹ ನಾವು ಕರೆದ್ವಿ. ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಸ್ವಾಮೀಜಿಯವರಿಗೆ ಮನವಿ ಮಾಡಿಕೊಂಡಿದ್ದೀವಿ, ದಯವಿಟ್ಟು ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಬೆಂಬಲ ಇದೆ, ಯಾರು ಕೂಡ ಇಷ್ಟು ಜನ ಸಂಖ್ಯೆಯನ್ನು ಕುಂಡ್ರಿಸಿ
ಲಿಂಗ ಪೂಜೆಯನ್ನು ಮಾಡಿದಂತಹ ಉದಾಹರಣೆಗಳಿಲ್ಲ, ತಾವು ಹೊರಟಿದ್ದೀರಿ, ನಮಗೆ ತುಂಬ ಸಂತೋಷ, ನಮ್ಮ ಪೂರ್ಣ ವಿಶ್ವಾಸ ಬೆಂಬಲ ನಮಗೆ ಇರ್ತದೆ. ಆದರೆ ನಮ್ಮ ಒಂದಷ್ಟು ಮನವಿಗಳು ಇದೆ ಹಾಗೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಹೇಳಿದೆ. ಏನು ಅಂತ ಹೇಳಿದ್ರೆ, ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ನಾನು ಹೇಳಿದ್ದು, ನಮ್ಮ ಸಂಪೂರ್ಣ ಬೆಂಬಲ ನಿಮಗೆ ಇದೆ, ಸಹಕಾರನೂ ಇದೆ ನಮ್ಮ ಕಡೆಯಿಂದ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಶರಣರ ನಿಯಮಗಳೇನಿದೆಯಲ್ಲ, ತತ್ವ, ಆ ಶರಣ ತತ್ವ ಏನಿದೆಯಲ್ಲ, ಲಿಂಗ ತತ್ವ ಏನಿದೆಯಲ್ಲ, ಆ ಇಷ್ಟಲಿಂಗದ ಪೂಜಾ ವಿಧಾನಗಳಿದೆಯಲ್ಲ, ಅವನ್ನ ನೀವು ಪರಿಪಾಲನೆ ಮಾಡಲೇಬೇಕು. ಇಷ್ಟಲಿಂಗದ ಪೂಜೆಯ ವಿಧಿವಿಧಾನಗಳೇನಿದ್ದಾವೆ, ಶರಣ ತತ್ವ ಬಸವ ಧರ್ಮಕ್ಕೆ ಅನುಗುಣವಾಗಿರಬೇಕು ಅನ್ನುವಂತ ಸರಿಯಾಗಿ ಮಾಡದೇ ಇದ್ದಾಗ ತಪ್ಪು ತಪ್ಪಾಗಿ ಸಂದೇಶ ಹೋಗ್ಬಿಡುತ್ತೆ. ಈಗಾಗಲೇ ಸಾಕಷ್ಟು ತಪ್ಪುಗಳು ಆಗೋಗಿದೆ ಇತಿಹಾಸದಲ್ಲಿ, ಇನ್ನಾದರೂ ಮುಂದೆ ನಾವು ಸರಿಪಡಿಸಬೇಕಾಗುತ್ತೆ. ಈ ರೀತಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಷ್ಟಲಿಂಗ ಮಹತ್ವವನ್ನು ನೀವು ತಿಳ್ಕೊಳ್ಬೇಕು, ಗೊತ್ತಿರ್ತದೆ. ನಿಯಮಗಳನ್ನು ಮೀರಬೇಡ್ರಿ. ಇಷ್ಟೊಂದು ದೊಡ್ಡ ಸಂಖ್ಯೆ, 196,000 ಜನನ ಒಂದು ಕಡೆ ಕುಂಡ್ರಿಸುವಾಗ ಅಪ್ಪಿತಪ್ಪಿನೂ ತಪ್ಪಾಗಬಾರ್ದು. ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ತಪ್ಪಾಯಿತು ಅಂತಂದರೆ ಅಪಚಾರ ಮಾಡ್ದಂಗಾಗುತ್ತೆ. ಲಿಂಗ ತತ್ವಕ್ಕೆ, ಇಷ್ಟಲಿಂಗದ ಒಂದು ಮಹತ್ವಕ್ಕೆ, ನಾವು ಶರಣರ ಆಶಯಗಳಿಗೆ ನಾವು ಮಸಿ ಬೆಳೆದಂಗಾಗ್ಬಿಡುತ್ತೆ. ಹೀಗಾಗಿ ಆ ಗುರುಗಳನ್ನು ನಾವು ಬಹಳ ವಿನಯಪೂರ್ವಕವಾಗಿಯೇ ಪತ್ರಿಕಾ ಹೇಳಿಕೆಯಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ನೋಡಿ, ಈ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅವರು ಇಷ್ಟಲಿಂಗದ ಜನಕ. ಬಸವಣ್ಣನವರ ಭಾವಚಿತ್ರವನ್ನು ಎಲ್ಲ ಕಡೆ ಹಾಕಬೇಕು ಅನ್ನುವಂತಹ ಬೇಡಿಕೆಯನ್ನ ಅವರ ಹತ್ರ. ಮತ್ತೆ ಬಸವಣ್ಣನವರ ಫೋಟೋಗೆ ಸಮಾನಾಂತರವಾಗಿ ಬೇರೆ ತಮ್ಮ ಅವರದು ವಿಶೇಷವಾದ ಸ್ಥಾನ ನಮ್ಮ ಟಿವಿಯಲ್ಲಿ, ಬಸವ ಟಿವಿಯಲ್ಲಿ ಈಗಾಗಲೇ ನಿರಂತರವಾಗಿ ತೋರಿಸ್ತಾ ಇದ್ದೀವಿ. ಕೈ ಮುಗಿದು ಬೇಡ್ಕೋತಾ ಇದ್ದೀವಿ ಆ ಸ್ವಾಮೀಜಿಗಳಿಗೆ, ದಯಮಾಡಿ ಬಸವಣ್ಣನವರ ಫೋಟೋಗೆ ಸರಿ ಸಮಾನವಾಗಿ ನೀವು ಫೋಟೋಗಳು ಹಾಕೋಬೇಡ್ರಿ, ದಯಮಾಡಿ ಹಾಕೋಬೇಡ್ರಿ ಅಂತ ಹೇಳಿಬಿಟ್ಟು ಅವರಿಗೆ ಕಾಲ್ಗೊಂದು ಬಿದ್ದಿಲ್ಲ ಅಷ್ಟೇ, ಆ ರೀತಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಆ ಸ್ವಾಮೀಜಿಯವರಿಗೆ, ವೀರಘೋಟ ಅಡವಿ ಸ್ವಾಮೀಜಿಯವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಏನಂತಂದರೆ, ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಂಥವ್ರು ನಮಗೆ. ಈಗ ಎಲ್ಲ ಕಡೆ ಬಸವಣ್ಣನವರ ಫೋಟೋ ಕಂಪಲ್ಸರಿ ಇರಬೇಕು, ನಿಮ್ಮ ವೇದಿಕೆ ಮೇಲೆ ಎಲ್ಲ ಕಡೆ ಬಸವಣ್ಣನವರ ಫೋಟೋಗಳನ್ನು ಹಾಕಬೇಕು ಅಂತಕ್ಕಂಥ ಒಂದು ಪತ್ರಿಕೆ ಹೇಳಿಕೆಯನ್ನು ನೀಡಿದ್ದೀವಿ. ಆಮೇಲೆ ಏನು ಮಾಡಿದ್ದೀವಿ, ಹೋಮ ಹವನಗಳನ್ನು ಯಾವ ಕಾರಣಕ್ಕೂ ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗ ಮಾಡುವಂತಹ ಆ ಪ್ರದೇಶದಲ್ಲಿ, ಆ ಸ್ಥಳದಲ್ಲಿ ನೀವು ಮಾಡಕೂಡದು, ಹೋಮ ಹವನಗಳನ್ನು ಮಾಡಬಾರ್ದು ಅನ್ನುವಂತಹ ಒಂದು ಬೇಡಿಕೆಯನ್ನು ಅಥವಾ ಒಂದು ರಿಕ್ವೆಸ್ಟನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಮತ್ತೊಂದು ಬಹಳ ಮುಖ್ಯವಾದ ಏನಪ್ಪ ಅಂತಂದರೆ, ಬಸವ ಪುರಾಣವನ್ನು ನಾವು ಪ್ರವಚನ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಬಸವಣ್ಣನ ಪುರಾಣವನ್ನು ಅನೇಕ ಕವಿಗಳು, ಪಾಲ್ಗುರಿಕೆ ಸೋಮನಾಥರು, ಕವಿ ಚಾಮರಾಜ ಎಲ್ಲರೂ ಕೂಡ, ಹರಿಹರ, ಭೀಮಕವಿ, ಈ ಚಾಮರಸ ಅಂತೂ ತುಂಬಾ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಕವಿಗಳು ಬಸವ ಪುರಾಣಗಳ ಬಗ್ಗೆ ಬರೆದಿದ್ದಾರೆ. ಆದರೆ ಇವರು ಇವತ್ತಿನ ಕಾಲಮಾನದ ಜನರಿಗೆ, ಇವತ್ತಿನ ಯುವ ಪೀಳಿಗೆಗೆ ನಾವೇನಾದ್ರೂ ಬಸವಣ್ಣನವರು ನಂದಿ ಅವತಾರ, ಶಿವನ ವಡ್ಡೋಲಗದಿಂದ ಅಲ್ಲೊಂದು ವೃಷಭ ಇತ್ತು, ನಂದಿ ಇತ್ತು, ಆ ನಂದಿಯನ್ನು ಭೂಲೋಕದ ಜನರಿಗೆ ಅವರ ಕಷ್ಟ ಸುಖಗಳನ್ನು ಪರಿಹಾರ ಮಾಡಲು ನೀನು ಹೋಗು ಅಂತ ನಾನು ಕಳಿಸ್ದೆ ಅಂತ ಹೇಳಿ ಈಶ್ವರ ಹೇಳೋದು, ಪಾರ್ವತಿ ಬಿಂದೈಸ್ಕೊಳ್ಳೋದು, ಶಾಪ ಕೊಡೋದು ಅಥವಾ ಉದ್ಧರಿಸಕ್ಕೆ ಕಳಿಸು ಅಂತ ಹೇಳೋದು, ಇವರೆಲ್ಲ ಶಾಪದ ಕವಿಗಳಂತಾನೆ ಪ್ರಸಿದ್ಧಿಯಾಗಿದೆ. ಈ ರೀತಿ ಏನಾದ್ರೂ ಇವತ್ತಿನ ತಂತ್ರಜ್ಞಾನದ ಯುಗ, ವಾಸ್ತವವಾಗಿ ನೋಡಬೇಕಾಗುತ್ತೆ, ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನಾವು ಯಾವುದೋ ಒಂದು ಮೂಢನಂಬಿಕೆಗಳನ್ನ ಕೊಟ್ಟುಬಿಟ್ಟು ಬಸವಣ್ಣನವರಿಗೆ ಒಂದು ಎತ್ತಿನ ಅವತಾರದಲ್ಲಿ ಬಸವಣ್ಣ ಬಂದು ಭೂಮಿಯಲ್ಲಿ ಅವತರಿಸಿದ, ಅದು ಆಜ್ಞೆ ಯಾರದು, ಈಶ್ವರನ ಆಜ್ಞೆ, ಅದನ್ನ ಕೇಳ್ಕೊಂಡವ್ರು ಯಾರು, ಪಾರ್ವತಿ ಹೋಗಿ ಕೇಳ್ಕೊಂಡಂಗೆ, ನೋಡ್ರಿ ಇಷ್ಟೊಂದು ಅನ್ಯಾಯಗಳು ಭೂಲೋಕದಲ್ಲಿ ನಡೀತಾ ಇದ್ದಾವೆ, ನೀವು ಯಾರನ್ನಾರ ಕಳಿಸಿ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಬಾರ್ದ ಅಂಥೇಳಿ ಪಾರ್ವತಿ ಕೇಳ್ಕೊಂಡಂಗೆ, ಈಶ್ವರ ಕಳಿಸ್ದಂಗೆ ಕೈಲಾಸ, ಇವರೇ ರಚನೆ ಮಾಡ್ಕೊಂಡಿರ್ತಕ್ಕಂಥ ಕೈಲಾಸ, ಅಲ್ಲಿ ನಂದಿ ಅವತಾರದಲ್ಲಿ ಬಂದು ಬಸವಣ್ಣ ಇಲ್ಲಿ ಆ ವಚನ ಸಾಹಿತ್ಯವನ್ನು ಬರೆದು ದೊಡ್ಡ ಕ್ರಾಂತಿಯನ್ನು ಮಾಡಿ, ಕಲ್ಯಾಣ ಕ್ರಾಂತಿಯನ್ನು ಮಾಡಿ ಆ ನಂದಿ ಅವತಾರದಲ್ಲಿ ಬಂದು
ಇಷ್ಟೆಲ್ಲ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ನೆನಪಿಗೆ ಬರ್ತಾ ಇದೆ, ಇವತ್ತಿನ ಕಾಲಮಾನ ಹೇಳ್ಬಿಟ್ರಿ ಏನ್ ಗತಿ. ಒಬ್ಬರು ಪತ್ರಕರ್ತರು BBCಯಿಂದ ಇಂಡಿಯಾಗೆ ಬಂದು ಬಸವ ಕಲ್ಯಾಣಕ್ಕೆ ಹೋದ್ರು, ಅವರು ಬಸವಣ್ಣನ ಅವ್ರದ್ದು ಅಲ್ಲಿ ವಚನ ಬರೆದವ್ರು ಇದಾರೆ ಅಂತಂದ. ಬಸವಣ್ಣವ್ರ ಬಗ್ಗೆ ಅವರು ಪ್ರಭಾವಿತರಾಗಿ ಬಂದು ನೋಡ್ತಾರೆ ಎಲ್ಲಿದೆ ಬಸವಣ್ಣನವ್ರದ್ದು ಮೂರ್ತಿ ಅಂತ ಕೇಳಿದ್ರೆ, ಆಗಿನ ಟೈಮಲ್ಲಿ ಒಂದು 30 ವರ್ಷದಿಂದ ಆದಂಥದ್ದು ಇದು, 30-40 ವರ್ಷದ ಹಿಂದೆ ಅವ್ರು ಹೋಗಿ ಬಸವ ಕಲ್ಯಾಣದಲ್ಲಿರುವಂಥ ಎತ್ತಿನ ಮೂರ್ತಿಯನ್ನು ತೋರಿಸ್ತಾರೆ ಇದು ಬಸವಣ್ಣ ಅಂತ. ಅವ್ರಿಗೆ ನಗು ಬರುತ್ತೆ, ಇದು ಆ ವಚನ ಬರೆಯೋದು. ನೀವು ಯಾವ ಥರ ಇನ್ನೂ ಎಷ್ಟು ಮೋಟಿವೇಟ್ ಇದ್ದೀರಿ, ಅವ್ರ ವ್ಯಕ್ತಿನೇ ಆಗಿರಬೇಕು ಅಂತ. ಈಗ ಒಂದು 20 ದಿನದಿಂದ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ. ಅಲ್ಲಿ ಬಸವಣ್ಣನವರು ಕುಳಿತುಕೊಂಡು ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಡುತ್ತಿದ್ದಂತಹ ಜಾಗ, ಸಾರ್ವಜನಿಕರ ಕುಂದು ಕೊರತೆಗಳನ್ನ ಆಲಿಸುತ್ತಿದ್ದಂತಹ ಜಾಗ, ಆ ಪವಿತ್ರವಾದ ಜಾಗ ಪರುಷಕಟ್ಟೆ. ಆ ಪರುಷಕಟ್ಟೆ ಅಂದ್ರೆ ಪರುಷ ಅಂತಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋದು ಅಂತ, ಮುಟ್ಟಿದ್ದೆಲ್ಲ ಬಂಗಾರ ಆಗೋದು, ಪವಿತ್ರ ಆಗೋದು ಅಂತ. ಬಸವಣ್ಣನವರಂತೆ ಆಗೋದು, ಬಸವಣ್ಣ ಯಾರನ್ನ ಮುಟ್ತಾರೆ ಅವರು ಬಸವಣ್ಣನವರೇ ಆಗೋದು, ಗುರುವಾಗಿ ಗುರುವಾಗೋದು. ಅಂತ ಒಂದು ಪವಿತ್ರವಾದಂತಹ ಜಾಗ ಪರುಷಕಟ್ಟೆ. ಆ ಪರುಷಕಟ್ಟೆಯ ಮೇಲೆ ಎತ್ತನ್ನ ಕುಂಡರಿಸಿದ್ದಾರೆ, ಇದು ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ಇವತ್ತೂ ಕೂಡ ನಾವು ಮೌಢ್ಯಾಚರಣೆಯನ್ನು ಬಿಟ್ಟಿಲ್ಲ, ಮೂಢನಂಬಿಕೆಗಳನ್ನ ಬಿಟ್ಟಿಲ್ಲ, ಕಟ್ಟು ಕಥೆಗಳನ್ನ ಬಿಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸಾಕ್ಷಿ ಅಂತ ಮಹಾನುಭಾವ ವಚನ ಸಾಹಿತ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದು ಮುಖ್ಯ ಆಗುತ್ತೆ. ವಚನ ಸಾಹಿತ್ಯದ ಬೆಳಕಿನಲ್ಲಿ ಆಗಿಲ್ಲ ಬಸವಣ್ಣ ಯಾರು ಅಂತಕ್ಕಂಥದ್ದು ನಮ್ಗೆ ಅರ್ಥನೇ ಆಗಿಲ್ಲ. ಇವತ್ತು ಬೇರೆ ದೇಶದವರಿಗೆ ಎತ್ತನ್ನ ತೋರಿಸ್ಬಿಟ್ಟು ಬಸವಣ್ಣ ಅಂತೀವಿ. ಬಸವಣ್ಣನವರ ಕಾರ್ಯಕ್ಷೇತ್ರ ಕಲ್ಯಾಣ, ಬೇರೆ ಎಲ್ಲೋ ಯಾವುದೋ ಒಂದು ಹಳ್ಳಿ ಕತೆ ಹೇಳ್ತಾ ಇಲ್ಲ ನಾನು, ಯಾವುದೋ ಒಂದು ತಾಲೂಕಲ್ಲಿ ಒಂದು ಕುಗ್ರಾಮದ ಕತೆ ಹೇಳ್ತಾ ಇಲ್ಲ. ಬಸವ ಕಲ್ಯಾಣ ಈ ನಾಡಿಗೆ ಗೊತ್ತು, ಈ ಪ್ರಪಂಚಕ್ಕೆ ಗೊತ್ತು, ಬಸವಣ್ಣನವರ ಕಾರ್ಯಕ್ಷೇತ್ರ. ಆ ಕಾರ್ಯಕ್ಷೇತ್ರದಲ್ಲಿ ಬಸವಣ್ಣನವರು ಕುಳಿತುಕೊಂಡು ಯಾರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ರು, ಯಾರಿಗೆ ಧರ್ಮ ಆಚರಣೆಗಳನ್ನು ಹೇಳಿಕೊಡ್ತಾ ಇದ್ರು, ಅಂಥ ಜಾಗವನ್ನು ಯಾರು ವಿಸಿಟ್ ಮಾಡಕ್ಕೆ ಹೋದರೆ ಅಲ್ಲಿ ನಮಗೆ ಮೊದಲು ಕಾಣಿಸುವಂಥದ್ದು ಆ ಪರಶುಕಟ್ಟೆಯ ಆ ಪೀಠದ ಮೇಲೆ ಕಾಣಿಸುವಂಥದ್ದು ಏನಪ್ಪ ಅಂತಂದ್ರೆ ಎತ್ತು. ಕುಂಡ್ರಸಿ ನೋಡ್ರಿ ಇದೇ ಬಸವಣ್ಣ. ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಅಯ್ಯ ನೀನು ಸಾಕಾರವಾಗಿರದಲ್ಲಿ ನಾನು ವೃಷಭನೆಂಬ ವಾಹನವಾಗಿರ್ದೆ ಅನ್ನುವಂತ ಒಂದು ಲೈನ್ ಏನಿದೆಯಲ್ಲ, ಇವರು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ವೃಷಭ ಅಂದಾಗ ಅದು ಶಿವನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಒಬ್ಬ ವ್ಯಕ್ತಿ, ಅದು ಏನಂದ್ರೆ ಅದು ಸಾಕಾರ ರೂಪಕ್ಕೆ ಇಳಿದಾಗ ಬಸವಣ್ಣನವರು ಕೆಲಸ ಮಾಡಿ, ಇವರು ವೃಷಭ ಅಂದ್ರೆ ನೇರವಾಗಿ ಎತ್ತಂತ ತಿಳ್ಕೊಂಡಿದ್ದಾರೆ. ಬಿಡ್ರಿ ಈಗ ಜನಗಳನ್ನ ನಾವು ಅಲ್ಲಿವರೆಗೂ ತಗೊಂಡೋಗಿ ಅರ್ಥೈಸಕ್ ಆಗೋದಿಲ್ಲ. ಈಗ ಬಸವಣ್ಣನವರಿಗೆ ತಂದೆ ತಾಯಿ ಇದ್ರ? ಹೌದು ಇದ್ರು. ಮಾದರಸ ಮಾದಲಾಂಬಿಕೆ ಇದ್ರ? ಹೌದು. ಇಂಗಳೇಶ್ವರದಲ್ಲಿ ಅವ್ರ ಜನ್ಮ ಆಯ್ತಾ? ಬಸವನ ಬಾಗೇವಾಡಿನಲ್ಲಿ ಬೆಳೆದ್ರ? ಶಾಸನಗಳಿವೆ ಬಸವಣ್ಣನವ್ರ ಬಗ್ಗೆ. ಇಷ್ಟೆಲ್ಲ ಇದ್ದುಕೊಂಡು ಎರಡು ಕಾಲಿನ ಬಸವಣ್ಣನ ತಗೊಂಡೋಗ್ಬಿಟ್ಟು ನಾಲ್ಕು ಕಾಲಿನ ಬಸವಣ್ಣ ಅಂತ ಹೇಳಿಬಿಟ್ಟು ನಂಬಿಸುವಂತ ಪ್ರಯತ್ನ ಇವತ್ತು ನಡೀತಾ ಇದೆ. ಎಂತ ಘನಘೋರ ಅಪಚಾರ ಅಂತಂದ್ರೆ ಇದು ಸಾಮಾನ್ಯ ಪ್ರಜ್ಞೆ. ಇದು ಇದಕ್ಕೇನು ಶೋಷಣೆ ಮಾಡುವವರು ವೈಚಾರಿಕ ಬಸವಣ್ಣನವರನ್ನ ವಿಚಾರವಿಲ್ಲದಂತಹ ಒಂದು ಪ್ರಾಣಿಯನ್ನಾಗಿ ತೋರಿಸಿದ್ದನ್ನ ಜನ ಒಪ್ಪಿಕೊಳ್ತಾರೆ ಅಂತ ಟೆಸ್ಟ್ ಮಾಡಿ ನೋಡ್ತಾರೆ. ಇವರೇನು ಪ್ರತಿಭಟಿಸಲ್ಲ ಅಂದ್ರೆ ಇಲ್ಲಿ ಶೋಷಣೆ ಮಾಡೋದಕ್ಕೆ ಬಹಳ ಚೆನ್ನಾಗಿ ಪ್ಲೇಸ್ ಇದೆ. ನಾವು ಇವಾಗ ಅಲ್ಲಿ ಪಂಚಕಮಿಟಿ ಅಂತ ಇದೆ, ಬಸವೇಶ್ವರ ದೇವಸ್ಥಾನ ಮತ್ತೆ ಪರಶುಕಟ್ಟೆ ಎಲ್ಲವನ್ನು ಕೂಡ ನೋಡಿಕೊಳ್ಳುವಂತಹ ಒಂದು ಅಸೋಸಿಯೇಷನ್ ಇದೆ, ಅದಕ್ಕೆ ಪಂಚಕಮಿಟಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಆ ಪಂಚಕಮಿಟಿ ಅಧ್ಯಕ್ಷರಿಗೆ ನಾವು ಕೈ ಮುಗಿದು ಕೇಳ್ಕೋಬೇಕು ಇವತ್ತು, ಬೇಡ್ರಪ್ಪ ಬಸವಣ್ಣನವರ ಮರ್ಯಾದೆ ಉಳಿಸ್ರಿ. ಇವಾಗ ಇಂಗ್ಲೆಂಡಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ವಿಶ್ವ ಮಟ್ಟಕ್ಕೆ ಬಸವಣ್ಣನವರು ಇವತ್ತು ಜಾಗತಿಕ ಮಟ್ಟಕ್ಕೆ ಹೊರಟೋಗ್ಬಿಟ್ರು. ಅಲ್ಲೇ ಕಲ್ಯಾಣದಲ್ಲೇ ಬಸವಣ್ಣನವರನ್ನ ದೇಶಕ್ಕೆ ಯಾರು ಬಂದಂತವರು ಯಾರು, ಈ ದಾರ್ಶನಿಕರು ಇತಿಹಾಸಕಾರರು ಇವ್ರು ಯಾರು ಇರ್ತಾರಲ್ಲ, ಹಿಸ್ಟ್ರಿ ಬರೆಯುವಂಥದ್ದು ಇರ್ತಾರಲ್ಲ, ಈ ಇತಿಹಾಸಕಾರರು ಏನಾದ್ರೂ ಈ ಒಂದು ಈ ಸೆಂಚುರಿನಲ್ಲಿ ಬೆಂಗಳೂರಿಗೆ ಬಂದು ಅಥವಾ ಇಂಡಿಯಾಗೆ ಬಂದು ಇಂಡಿಯಾಯಿಂದ ಏನಾದ್ರೂ ಬಸವಣ್ಣನವರ ಕಾರ್ಯಕ್ಷೇತ್ರ ನೋಡಬೇಕು, ಜನ್ಮಭೂಮಿ ನೋಡಬೇಕು ಅಂತ ಹೋದರೆ ಅಲ್ಲಿ ಎತ್ತನ್ನು ನೋಡಿದ್ರೆ ನಮ್ಮ ದೇಶದ ಮಾನ ಮರ್ಯಾದೆ ಎಲ್ಲೋಯ್ತು, ಈ ದೇಶದ ಮಾನ ಮರ್ಯಾದೆ ಏನಾಯ್ತು. ಇಷ್ಟೊಂದು ಜನ ಬಸವಾಭಿಮಾನಿಗಳು, ಇಷ್ಟೊಂದು ಜನ ಜಗದ್ಗುರುಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಜಗದ್ಗುರುಗಳು ಇದ್ಕೊಂಡು ಇಲ್ಲಪ್ಪ ಇದು ಬಸವಣ್ಣ ಅಂತಂದ್ರೆ ಎತ್ತಲ್ಲ,
ಬಸವಣ್ಣ ಅಂತಂದ್ರೆ ಮಾದರಸ ಮಾದಲಾಂಬಿಕೆಯ ಮಗ. ಈ ವಚನ ಸಾಹಿತ್ಯವನ್ನು ಕೊಟ್ಟಂತ ಮಹಾನ್ ಪುರುಷ ಅಂತ ಯಾಕೆ ಹೇಳ್ತಾ ಇಲ್ಲ ಇವರು? ಶೋಷಿತರನ್ನು ಎತ್ತಲು ಬಂದಂತಹ ಎತ್ತು ಮಾನವ ಅಲ್ಲ. ನಾವು ಅದನ್ನ ಹೇಳದೆ ಬೇಡ ಬಿಡ್ರಿ, ಆ ಕಥೆನೇ ಬೇಡ ನಮಗೆ. ನಮಗೆ ಸಿಂಪಲ್ ಆಗಿ ಹೋಗೋಣ. ವಚನ ಸಾಹಿತ್ಯವನ್ನ ಒಂದು ಎತ್ತು ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಅಲ್ವಾ? ಒಂದು ಎತ್ತು ವಚನ ಸಾಹಿತ್ಯವನ್ನ ಬರ್ಕೊಡ್ತದೆ ಅಂತ ಹೇಳ್ಬಿಟ್ಟು ನಾವು ಈ ವಚನ ಸಾಹಿತ್ಯ ಯಾರು ಬರ್ಕೊಟ್ಟಿದ್ದು ನೋಡ್ರಿ, ಇದೇ ಎತ್ತು ಇದೇ ಬಸವಣ್ಣ ಅಂತಂದ್ರೆ ಜನ ನಗಲ್. ಜಾಗತಿಕ ಮಟ್ಟದಲ್ಲಿ ನಮ್ಮ ಮಾನಮರ್ಯಾದೆ ಈ ಇನ್ನ ಈ ಇಂಡಿಯನ್ಸ್ಗೆ ಪ್ರಜ್ಞೆ ಬಂದಿಲ್ಲ, ಇನ್ನ ಇವರು ಕಟ್ಟು ಕಥೆಗಳನ್ನ ಬಿಟ್ಟಿಲ್ಲ. ಅದಕ್ಕೋಸ್ಕರನೇ ಅಣ್ಣೋರೆ, ನಮ್ಮ ಈ ಜಾಗತಿಕ ಮಟ್ಟದಲ್ಲಿ ನಾವು ಏನೇ ಟೆಕ್ನಾಲಜಿನಲ್ಲಿ ಟೆಕ್ನಿಕಲಲ್ಲಿ ಅಥವಾ ವಿದ್ಯೆನಲ್ಲಿ ನಾವೇನೇ ಮುಂದುವರೆದಿರ್ಬೋದು, ಆದರೆ ಅಷ್ಟೇ ನಾವು ಆಧ್ಯಾತ್ಮಿಕ ತಿಳುವಳಿಕೆನಲ್ಲಿ ಮೂಢನಂಬಿಕೆಗಳಲ್ಲಿ ಅಷ್ಟೇ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಮಾಸ್ಟರ್ ಆಫ್ ಮೂಢನಂಬಿಕೆ ಒಂದು ಲೆಕ್ಕದಲ್ಲಿ ನೋಡ್ಬೇಕು ಅಂತಂದ್ರೆ ನಮ್ಮದು ಈ ಕಟ್ಟು ಕಥೆಗಳ ಈ ದೇಶ ಮಾಸ್ಟರ್ ಆಫ್ ಮೂಢನಂಬಿಕೆ. ನಾವು ಇವತ್ತು ಯಾರಿಗಾರ ಒಬ್ಬರಿಗೆ ನಮ್ಮ ದೇಶದಲ್ಲಿ ಮಾಸ್ಟರ್ ಆಫ್ ಮೂಢನಂಬಿಕೆ ಅವಾರ್ಡ್ ಕೊಡಬೇಕಾಗಿದೆ. ಯಾರಿಗಾರ ಒಬ್ಬರಿಗೆ ಮೂಢನಂಬಿಕೆಗಳ ಮಹಾರತ್ನ ಭಾರತ ರತ್ನ ಅಂತ ಹೆಂಗೆ ಕೊಡ್ತೀವಲ್ಲ, ಹಂಗೆ ಈ ಭಾರತ ರತ್ನವನ್ನ ಮೂಢನಂಬಿಕೆಗಳ ಭಾರತ ದೇಶದ ಮೂಢನಂಬಿಕೆಗಳ ರತ್ನ ಅಂತ ವಿಪರ್ಯಾಸ ಕೊಡ್ಬೇಕಾಗುತ್ತೆ. ವಿಪರ್ಯಾಸ ಅಂದ್ರೆ ಮೌಢ್ಯತೆಗಳನ್ನು ತೊಡೆದು ಹಾಕಿದಂತಹ ಬಸವಾದಿ ಶರಣರ ಹೆಸರಿನಲ್ಲಿಯೇ ಮೌಢ್ಯತೆಯನ್ನ ಆಚರಣೆ ಮಾಡುವಂಥದ್ದು ಬಹಳ ಇದು. ಈಗ ಈ ಹಡವಿ ಮಠದ ಸ್ವಾಮೀಜಿಗಳಿಗೆ ನಮ್ಮ ಸಲಹೆ ಇಷ್ಟೇನೆ, ಏನಂತಂದ್ರೆ ನೀವು ಮಾಡಿ ಖಂಡಿತವಾಗ್ಲೂ ಸಮಸ್ತ ಕರ್ನಾಟಕದ ಜನತೆ ನಿಮಗೆ ಬೆಂತಟ್ಟುತ್ತೆ. ಬಸವಾದಿ ಶರಣರ ಹಾದಿಲಿರ್ತಕ್ಕಂಥ ಬಸವ ತತ್ವದವರನ್ನು ಸಹ ಬೆಂಬಲಿಸೋಣ, ಆದರೆ ಅವರ ಸ್ವಪ್ರತಿಷ್ಠೆ ಬೆಳೆಸ್ಕೊಳ್ಳಿಕ್ಕೋ ಅಥವಾ ಮಠವನ್ನು ಬೆಳೆಸ್ಕೊಳ್ಳಿಕ್ಕೋ ಈ ಲಿಂಗ ತತ್ವವನ್ನು ಬಲಿ ತಗೊಳ್ಳೋದು, ಇಷ್ಟಲಿಂಗದ ವಿಚಾರಗಳನ್ನು ಬಲಿ ತಗೊಳ್ಳೋದು, ಬಸವಣ್ಣನವರನ್ನು ಬಲಿ ತಗೊಳ್ಳೋದು, ಬಸವಾದಿ ಶರಣರ ಬಲಿ ತಗೊಳ್ಳೋದು ಮಾಡಿದ್ರೆ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ಈ ಸಂದರ್ಭದಲ್ಲಿ ಇನ್ನೊಂದು ನನಗೆ ನೆನಪಿಗೆ ಬರ್ತಾ ಇದೆ, ಇಷ್ಟಲಿಂಗ ಪೂಜೆ ಸಾಮೂಹಿಕವಾಗಿ ಮಾಡುವಂತಹ ಕೆಲವು ಸ್ವಾಮೀಜಿಗಳು ಸಹಿತ ಏನು ಮಾಡ್ತಾ ಇದ್ದಾರೆಂದರೆ ಅದು ಇಷ್ಟಲಿಂಗ ಪೂಜೆ ಮೂಲತಃ ತ್ರಾಟಕ ಯೋಗ ಅಂದರೆ ನೋಟದ ಭಕ್ತಿ ಬಸವನಿಂದ ಆಯಿತು, ಕೂಟದ ಜ್ಞಾನ ಬಸವನಿಂದ ಆಯಿತು ಅನ್ನುವಂತಹ ತತ್ವ ಇಷ್ಟಲಿಂಗ ತತ್ವ ಬಸವ ಧರ್ಮದಲ್ಲಿ. ಆದರೆ ಕೆಲವು ಸ್ವಾಮೀಜಿಗಳು ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಅದನ್ನು ಸ್ಥಾವರಲಿಂಗ ಪೂಜೆ ಮಾಡೋ ಥರನೇ ಅಷ್ಟವಿಧಾರ್ಚನೆ ಮಾಡಿ ನಿಲ್ಲಿಸಿಬಿಡ್ತಾರೆ ಅಲ್ಲಿಗೇನೆ. ಅಲ್ಲಿ ನೋಟನೇ ಜೀವಾಳವಾಗೋದೇ ಇಲ್ಲ, ಅದನ್ನು ಆ ಸ್ಥಾವರಲಿಂಗದ ಚಿಕ್ಕ ಪ್ರತಿರೂಪವೇ ಇಷ್ಟಲಿಂಗ ಮಾಡ್ಕೊಂಡು ಕೂತ್ಕೊಂಡಿದ್ದಾರೇನೋ ಅನ್ನೋ ಥರ ಮಾಡಿಬಿಟ್ಟು ಅರಿವು ಕುರುಹನೇ ಅರಸಿ ಬರಲು ಆ ಕುರುಹು ಅರಿವನ್ನು ಒಳಗೊಂಡದನ್ನು ಅರಿದ ಗುರುವೆ ಅಂತ ಚನ್ನಬಸವಣ್ಣವರು ಬಸವಣ್ಣವರಿಗೆ ಹೇಳ್ತಾರೆ. ಮೊಟ್ಟ ಮೊದಲಾಗಿ ಏನಂದರೆ ಬಸವಣ್ಣನವರು ಇಷ್ಟಲಿಂಗ ಅರಿವು ಮತ್ತು ಕುರುಹಿನ ಸಂಕೇತವಾಗಿ ನೋಡ್ತಾರೆ, ಇವರು ಕೇವಲ ಕುರುಹಾಗಿ ನೋಡ್ತಾ ಇದ್ದಾರೆ, ಸ್ವಾಮೀಜಿಗಳೇ ಅದನ್ನು ಕಲಿಸ್ತಾ ಇದ್ದಾರೆ. ಕೇವಲ ಸ್ಥಾವರಲಿಂಗಕ್ಕೂ ಇಷ್ಟಲಿಂಗಕ್ಕೂ ಏನು ವ್ಯತ್ಯಾಸವೇ ಇಲ್ಲವೇನೋ ಅನ್ನೋ ಥರ ರುದ್ರಾಭಿಷೇಕ ಬೇರೆ ಮಾಡ್ತಾರೆ. ಅದಕ್ಕೆ ಬಸವ ಧರ್ಮದಲ್ಲಿ ಪೂಜೆಗೆ ಅಷ್ಟು ಪ್ರಾಧಾನ್ಯತೆ ಇಲ್ಲ, ಅದೊಂದು ಸಾಂಕೇತಿಕ ಅಷ್ಟೇ. ಮೆಡಿಟೇಷನ್ ಪೂಜೆಗೆ ಪ್ರಾಧಾನ್ಯತೆ ಇಲ್ಲವೇ ಇಲ್ಲ, ಏನೋ ಒಂದು ಸಾಂಕೇತಿಕವಾಗಿ ಒಂದು ಪೂಜೆ ಅಷ್ಟೇ. ಪೂಜೆ ಅಂತಂದರೆ ಒಂದು ಬಿಲ್ವ ಪತ್ರೆ ಇಟ್ಟರೂ ಸಾಕು ಅಥವಾ ಒಂದು ಪತ್ರೆ ಇಟ್ಟರೂ ಸಾಕು. ಅಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಹೇಳಿದ ಹಾಗೆ ತ್ರಾಟಕ ಯೋಗ. ಹೌದು, ತ್ರಾಟಕ ಯೋಗ ಇದು ಎಂತಹ ವೈಜ್ಞಾನಿಕವಾದಂತಹ ವೈಚಾರಿಕವಾದಂತಹ ಈ ಜೈವಿಕ ವ್ಯವಸ್ಥೆಗೆ ಅನುಗುಣವಾಗಿರ್ತಕ್ಕಂಥ ಯೋಗ ಅಂತಂದರೆ ನೋಡಿ, ಒಳಗಡೆ ಇರತಕ್ಕಂಥ ಜೀವಾತ್ಮ ಅದೂ ಕೂಡ ಬೆಳಕು, ಜೀವಾತ್ಮ ಅದು ಕೂಡ ಬೆಳಕು, ಇನ್ನು ಪರಮಾತ್ಮನು ಕೂಡ ಬೆಳಕು. ಲಿಂಗದಲ್ಲಿ ಕಾಣುವ ಆ ಪರಮಾತ್ಮನ ಬೆಳಕು ನಮ್ಮ ಭ್ರುಕುಟಿಯಲ್ಲಿರ್ತಕ್ಕಂಥ ಆ ಜೀವಾತ್ಮನ ಬೆಳಕನ್ನು ಒಂದು ಮಾಡುವಂಥದ್ದೇ ತ್ರಾಟಕ ಯೋಗ. ಅದೇ ಕೂಡಲ ಸಂಗಮ. ಈ ಕೂಡುವುದು ಸಂಗಮ ಮಾಡುವುದು, ಯಾವುದನ್ನ ಜೀವಾತ್ಮ ಮತ್ತು ಪರಮಾತ್ಮನನ್ನ ಕೂಡುವುದು ಸಂಗಮ ಮಾಡುವುದು, ಇದುವೇ ಕೂಡಲ ಸಂಗಮ, ಇದೇ ದೇವ ಕೂಡಲ ಸಂಗಮ ದೇವ. ಇಲ್ಲಿ ಅದಕ್ಕೆ ನಮಗೆ ಸಮಯ ಇಲ್ಲ, ನಾವೇನು ಮಾಡ್ತೀವಿ, ಸಮಯ ಯಾವುದಕ್ಕೆ ಕೊಡ್ತೀವಿ ಅಂದರೆ ಪೂಜೆ ಕೊಡ್ತೀವಿ, ಸಾಂಕೇತಿಕವಾಗಿ ಪೂಜೆ ಮಾಡಿಬಿಟ್ಟು ಎದ್ದೋಗ್ಬಿಡ್ತೀವಿ, ಇದರಿಂದ ಏನೇನೂ ಪ್ರಯೋಜನ ಆಗೋದಿಲ್ಲ. ಎಷ್ಟು ಸಮಯ ನಾವು ಕೊಟ್ಟು ತ್ರಾಟಕ ಯೋಗದಲ್ಲಿ ಈ ಜೀವಾತ್ಮ ಮತ್ತು ಪರಮಾತ್ಮವನ್ನು ಮಿಲನ ಮಾಡುವಂತಹ ಸಮ್ಮಿಲನ ಮಾಡುವಂತಹ ಕೂಡುವಂತಹ ಕೆಲಸವನ್ನು ನಾವು ಶ್ರದ್ಧೆಯಿಂದ ಇರ್ತೀವೋ ಅದು ಮಾತ್ರ ಲಾಭ. ಇವಾಗ ಹೇಳ್ತಾರೆ ಲಿಂಗದಲ್ಲಿ ದೃಷ್ಟಿ ಹಚ್ಚೋತ್ತಿದೆ ಅಂತಿರಬೇಕು ಅಂತಾರೆ ಶರಣರು ಹೇಳ್ತಾರೆ.
ಹೊರಗಡೆ ನೋಡುವವರ ದೃಷ್ಟಿಗೆ ನಾವು ಉಚ್ಚನಂತಿರಬೇಕು, ಆದರೆ ಲಿಂಗದಲ್ಲಿ ಭಕ್ತಿ ಅಚ್ಚೊತ್ತಿದೆ ಅಂತಿರಬೇಕು, ದೃಷ್ಟಿ ಅಚ್ಚೊತ್ತಿದೆ ಅಂತಿರಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿ ಬೆರಿಬೇಕು. ಆ ದೃಷ್ಟಿನಲ್ಲಿ ಒಂದು ಭೌತ ರಾಸಾಯನಿಕ ಕ್ರಿಯೆ ನಡೀತದೆ. ಏನು ಅಂತಾರೆ, ಆ ಲಿಂಗದಲ್ಲಿ ಕಾಣುವಂತಹ ಬೆಳಕೇನಿದೆಯಲ್ಲ, ಆ ಬೆಳಕು ನಮ್ಮ ಕಣ್ಣಿನ ಮುಖಾಂತರ ಆಜ್ಞಾ ಚಕ್ರವನ್ನು ತಲುಪಿ, ಆಜ್ಞಾ ಚಕ್ರದ ಹಿಂದೆ ಇರತಕ್ಕಂಥ ಪಶ್ಚಿಮ ಚಕ್ರ ಪೀನಿಯಲ್ ಗ್ಲ್ಯಾಂಡ್, ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡುತ್ತೆ ಈ ತ್ರಾಟಕ ಯೋಗದಲ್ಲಿ. ಇದಕ್ಕೆ ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ಅನ್ನುವಂತಹ ರಾಸಾಯನಿಕ ಕ್ರಿಯೆ ಇದು. ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ಅಂತಕ್ಕಂಥ ರಾಸಾಯನಿಕ ಕ್ರಿಯೆ, ಇದನ್ನ ಬಸವಾದಿ ಶರಣರು ಹೆಂಗಪ್ಪ ಕಂಡುಹಿಡಿದ್ರು, ಇವತ್ತು ನಮಗೆ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದು. ಹೆಂಗೆ ಇದನ್ನು ಮಾಡಿಕೊಂಡ್ರು? ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಶರಣರುಗಳು ಮತ್ತು ಹಿಂದಿನ ಋಷಿ ಮುನಿಗಳು ಕಾಡಿಗೆ ಹೋಗ್ತಾ ಇದ್ರು, ಏಕಾಗ್ರತೆಗೋಸ್ಕರ ಕಾಡಿಗೆ ಹೋಗ್ತಾ ಇದ್ರು. ಆದರೆ ಬಸವಾದಿ ಶರಣರು ಸಂಸಾರದಲ್ಲೇ ಇದ್ದುಕೊಂಡು ಎಲ್ಲರೂ ಸಂಸಾರ ಬಿಡದಂತೆ ಈ ಪಶ್ಚಿಮ ಚಕ್ರವನ್ನು ಜಾಗೃತ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಈ ದೃಷ್ಟಿಯೋಗದಲ್ಲಿ ಇಟ್ಟಿದ್ದಾರೆ. ಆ ಪಶ್ಚಿಮ ಚಕ್ರ ಅದನ್ನು ನಾವು ಥರ್ಡ್ ಐ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಥರ್ಡ್ ಐ ಅಂತ ಕರೀತಾರೆ. ಅರಿವಿನ ಕಣ್ಣು, ಜ್ಞಾನದ ಕಣ್ಣು, ಮೂರನೇ ಕಣ್ಣು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕರೀತಾರೆ. ಇವಾಗಲೂ ಕೂಡ ಆ ಥರ್ಡ್ ಹೈ, ಆ ಪೀನಿಯಲ್ ಗ್ಲ್ಯಾಂಡು, ಆ ಪಶ್ಚಿಮ ಚಕ್ರ ಅಂತ ಏನು ಕರಿತೀವಿ, ಅದ್ರ ಕೆಲಸ ಏನಪ್ಪ ಅಂತಂದರೆ ಅಲ್ಲಿ ಜೀವಾತ್ಮ ಇದ್ದಾನೆ ಅನ್ನುವಂಥದ್ದು ಒಂದು ನಿಲುವು, ಶರಣರ ನಿಲುವು. ಅಲ್ಲಿ ಜೀವಾತ್ಮ ಇದ್ದಾನೆ, ಆ ಜೀವಾತ್ಮ ಅಲ್ಲಿ ಪರಿಪಕ್ವವಾದ ಮೇಲೆ ಅವನು ಆಕ್ಟಿವೇಟ್ ಆಗ್ತಾನೆ, ಅಂದರೆ ಆಕ್ಟಿವೇಷನ್ ಆಗುತ್ತೆ. ಆಕ್ಟಿವೇಷನ್ ಆದ ತಕ್ಷಣ ಅಮೃತ ಸ್ರವಿಸ್ತದೆ, ಅಲ್ಲಿ ಅಮೃತ ಅಂತಕ್ಕಂಥ ಒಂದು ದ್ರವ ಸ್ರವಿಸ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಅಂದರೆ ನಮ್ಮ ಸೈನ್ಸಲ್ಲಿ ಮೆಲೋಟೋನಿನ್ ಅಂತ ಕರೀತಾರೆ ಆ ಅಮೃತವನ್ನು. ಅದೊಂದು ಹಾರ್ಮೋನು, ಹಾರ್ಮೋನ್ ಅದು ಮೆಲೋಟೋನಿನ್ ಅಂತ ಕರೀತಾರೆ. ಆ ಮೆಲೋಟೋನಿನ್ ಯಾರು ಹೆಚ್ಚಿಗೆ ಸ್ರವಿಸ್ಕೊಳ್ತಾರೆ, ಯೋಗದ ಮುಖಾಂತರ ಇರ್ಬೋದು, ತ್ರಾಟಕ ಯೋಗದ ಮುಖಾಂತರ ಇರ್ಬೋದು, ಅದನ್ನು ಹೆಚ್ಚು ಯಾರು ಸ್ರವಿಸ್ಕೊಳ್ತಾರೋ ಅವರಿಗೆ ದೀರ್ಘಾಯಸ್ಸು ಉಂಟಾಗುತ್ತೆ. 200 ವರ್ಷ ಬದುಕಿದಾರಂತೆ, 300 ವರ್ಷ ಬದುಕಿದಾರಂತೆ. ಹೌದು, ದೀರ್ಘಾಯಸ್ಸು ಉಂಟಾಗುತ್ತೆ, ದೇಹಾರೋಗ್ಯ ಉಂಟಾಗುತ್ತೆ ಅವರಿಗೆ. ಏಳೇಳು ಜನ್ಮದಲ್ಲಿ ಏನೇನು ಪಾಪಕರ್ಮಗಳು ಮಾಡಿರ್ತಾರಲ್ಲ, ಜೊತೆಗೆ ಏಳೇಳು ಸಂತತಿ ನಮ್ಮ ಪಿತೃ ಇರ್ತಾರಲ್ಲ, ನಮ್ಮ ತಾತ ಮುತ್ತಾತಿಂದ ಅವರಿಂದ ಬರ್ತದಲ್ಲ ಕೊಡುಗೆಗಳಾಗಿ ಕೆಲವು ರೋಗಗಳು, ಆ ರೋಗಗಳು ಎಲ್ಲವೂ ಕೂಡ ನಮ್ಮ DNA ನಲ್ಲಿ ಇರ್ತವೆ. ಜೆನೆಟಿಕ್ ಅಲ್ಲಿ ಆ DNA ನಲ್ಲಿ ಇರ್ತವೆ. ಆ ಹೇಗೆ ನಾವು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳು ಅಂತಕ್ಕಂಥದ್ದು ಕ್ರೋಮೋಸೋಮ್ಸ್ ಅಲ್ಲಿ ಇರ್ತದಲ್ಲ, ಅಲ್ಲಿ ಪ್ರಿಂಟ್ ಆಗಿರ್ತದೆ ನೋಡ್ರಿ ಆ ಕಾಯಿಲೆಗಳು. ಇವಾಗ ಡಾಕ್ಟರ್ ಹತ್ರ ಹೋದಾಗ ಯಾವುದಾದ್ರೂ ಕಾಯಿಲೆ ಹೇಳಿದಾಗ, ಇದು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗಿತ್ತ, ನಿಮ್ಮ ತಾಯಿಗಿತ್ತ, ಅಥವಾ ನಿಮ್ಮ ಅಜ್ಜ ಯಾರಿಗಾರ ಇತ್ತ ಅಂತ ಕೇಳ್ತಾರೆ ನೋಡ್ರಿ. ಹಂಗೆ 7 ಜನ್ಮದ ಆ ಪಾಪಾದಿಗಳನ್ನು, ವ್ಯಾಧಿಗಳನ್ನು ನಾಶ ಮಾಡಿ ಮನುಷ್ಯನನ್ನು ಪರಿಪಕ್ವವಾಗಿ ಮಾಡುವಂತಹ ಶಕ್ತಿ ಆ ಮೆಲಟೋನಿನ್ಗಿದೆ. ಅದನ್ನು ನಮ್ಮ ಶರಣರು ಅಮೃತ ಅಂತ ಕರೀತಾರೆ. ಅದಕ್ಕೆ ಪಾದೋದಕ ಅಂತಲೂ ಕೂಡ ಕರೀತಾರೆ, ಪಾದೋದಕ ಅಂತ ಕರೀತಾರೆ. ಪಾದೋದಕ ಅಂತಂತಂದರೆ ಈ ಮೆದುಳಿನಲ್ಲಿ ಅಂದರೆ ಪಶ್ಚಿಮ ಚಕ್ರದಲ್ಲಿ ಸ್ರವಿಸಿಕೊಳ್ಳುವಂತಹ ದ್ರವ ಏನಿದೆ ಅದು ಪಾದೋದಕ, ನಮ್ಮ ಶರಣರ ಪ್ರಕಾರವಾಗಿ ಅದು ಪಾದೋದಕ. ಹಂಗಾದರೆ ಪ್ರಸಾದ ಯಾವುದು ಅಂತಂದರೆ ಇಷ್ಟಲಿಂಗವನ್ನು ನಾವು ಕೈನಲ್ಲಿ ಇಟ್ಕೊಂಡಾಗ ಅದು ವಾತಾವರಣದಲ್ಲಿರ್ತಕ್ಕಂಥ ಚೈತನ್ಯ ಕಣಗಳನ್ನು, ವಿಶ್ವ ಚೈತನ್ಯ ಕಣಗಳನ್ನು ಸೆಳೆದುಕೊಂಡು ದೇಹಕ್ಕೆ ಕಳಿಸುತ್ತೆ ಕೈ ಮುಖಾಂತರ, ಅದಕ್ಕೆ ಪ್ರಸಾದ ಅಂತಾರೆ. ನೋಡಿ, ಸಾಮಾನ್ಯವಾಗಿ ನಾವು ಯಾರ ಹತ್ರ ಮಾತಾಡುವಾಗ ಏನ್ರಿ ಪೂಜೆ ಪ್ರಸಾದ ಆಯ್ತಾ ಅಂತಾರೆ. ಅಂದರೆ ಪೂಜೆ ಮಾಡ್ಕೊಳ್ಳುವಾಗಲೇ ತೆಗೆದುಕೊಳ್ಳುವಂತಹ ಪ್ರಸಾದ ಯಾವುದು? ಈ ವಿಶ್ವ ಚೈತನ್ಯ. ಈ ವಿಶ್ವ ಚೈತನ್ಯ ಪ್ರಾಣಕಾಂತ ಶಕ್ತಿ. ಅದು ಈ ಶರೀರಕ್ಕೆ ಊಟ ತಗೊಳ್ತೀವಿ ಅದು ಬೇರೆ ವಿಷಯ, ಈ ಪ್ರಾಣಕ್ಕೆ ಬೇಕಾಗಿರ್ತಕ್ಕಂಥ ಚೈತನ್ಯ ಬೇಕಲ್ಲ, ಪ್ರಾಣಕಾಂತ ಚೈತನ್ಯ. ಆ ಪ್ರಾಣಕಾಂತ ಚೈತನ್ಯವನ್ನು ಇಷ್ಟಲಿಂಗ ಕೊಡ್ತದೆ. ಇದು ಪ್ರಸಾದ. ಆದರೆ ಇನ್ನು ಪಾದೋದಕ ಯಾವುದಪ್ಪ ಅಂದರೆ ಈ ಮೆಲೋಟೋನಿನ್, ನಮ್ಮ ಪಶ್ಚಿಮ ಚಕ್ರದಲ್ಲಿ ಸ್ರವಿಸುವಂತಹ ಆ ದ್ರವ, ಅದನ್ನು ಅಮೃತ ಅಂತ ಕರಿತೀವಲ್ಲ ಆ ದ್ರವ. ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ನೀವು ಹೇಳ್ದಂಗೆ ಬರೀ ಪೂಜೆಗೆ ಲಿಮಿಟೇಷನ್ ಆಗಿಬಿಡ್ತಾರೆ, ಅಲ್ಲಿವರೆಗೂ ಹೋಗೋದೇ ಇಲ್ಲ, ಅಲ್ಲಿವರೆಗೂ ಯೋಗವನ್ನು ತೆಗೆದುಕೊಂಡು ಹೋಗೋದೇ ಇಲ್ಲ. ಅಲ್ಲಿವರೆಗೂ ತೆಗೆದುಕೊಳ್ಳದೆ ಹೋಗದೆ ಇದ್ದರೆ ಈ ಪೂಜೆ ಬರೀ ಆಡಂಬರ ಆಗುತ್ತೆ ಅಷ್ಟು ಬಿಟ್ಟರೆ. ಶರಣರ ಆಶೆ ಇರುತ್ತಲ್ಲ, ಶಿವಯೋಗ ಏನಕ್ಕಿಟ್ರು, ಶಿವಯೋಗದಿಂದ ಏನು ಲಾಭ, ಇದು ನಿಜವಾಗ್ಲೂ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ, ಆ ಮೆಲೋಟೋನಿನ್ ಅಂತ ಸ್ರವಿಸ್ಕೊಳ್ಳೋವಂಥದ್ದು ಆ ಅಮೃತ ಇದೆಯಲ್ಲ, ಅದು ಕತ್ತಲಿನಲ್ಲಿ
ಕತ್ತಲಿನಲ್ಲಿ ಹೆಚ್ಚು ಸ್ರವಿಸ್ತದೆ ಅಂತ ಹೇಳ್ಬಿಟ್ಟು ಸೈನ್ಸ್ ಹೇಳ್ತಾ ಇದೆ. ಸೈನ್ಸ್ ಹೇಳ್ತಾ ಇದೆ. ಅದಕ್ಕೆ ನಮ್ಮ ಶರಣರು ಏನು ಹೇಳ್ತಾರೆ, ನೀನು ಬೆಳಗ್ಗೆನು ಮಾಡಬೇಡ, ಸಂಜೆನೂ ಮಾಡಬೇಡಪ್ಪ, ಮಧ್ಯರಾತ್ರಿಯಲ್ಲಿ ಮಾಡ್ಕೋ ಅಂತ ಹೇಳ್ತಾರೆ. ಪೂಜೆಯನ್ನ ಮಧ್ಯರಾತ್ರಿಯಲ್ಲಿ ಶಿವಯೋಗ ಮಾಡು ಅಂತ ಹೇಳ್ತಾರೆ. ಗಾಂಧಾರಿ ಅನ್ನುವ ಅದೆರಡನ್ನೂ ಬಿಟ್ಟು ಅಹೋರಾತ್ರಿಯಲ್ಲಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಅಂದರೆ ಮಧ್ಯರಾತ್ರಿಯಲ್ಲಿ ಈ ಮೆಲೋಟೋನಿನು ಈ ಅಮೃತ ಹೆಚ್ಚು ಸ್ರವಿಸ್ತದೆ ಮತ್ತೆ ಕ್ರಿಯೇಟಿವಿಟಿ ಆಗಿರ್ತದೆ ಆ ಸಮಯದಲ್ಲಿ ಅಂತ ಹೇಳ್ತಾರೆ. ಆ ಒಂದು ಅನುಭವ, ಆ ಒಂದು ಪ್ರಸಾದ ಒಂದು ಸಲ ಅನುಭವಿಸಿದವರಿಗೆ ದೇಹ ಗುಣಗಳು ಹೋಗುತ್ತೆ, ದಿನ ಮಾಡ್ಕೋಬೇಕು ಅನ್ಸುತ್ತೆ. ಅದೊಂದು ಕ್ರಿಯೆ, ಒಂದು ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ದಿನ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನೋಡಿ, ಈ ಬೆಳಕಿನಲ್ಲಿ ಆ ಅಮೃತ ಸ್ರವಿಸುವಂತಹ ಆ ಪೀನಿಯಲ್ ಗ್ಲ್ಯಾಂಡು ಈ ಬೆಳಕಿಗೆ ಸ್ಪಂದಿಸುತ್ತೆ ಅಂತ ಹೇಳ್ಬಿಟ್ಟು ಸೈನ್ಸ್ ಹೇಳ್ತದೆ. ಇವತ್ತು ನೀವು ಗೂಗಲ್ಗೆ ಹೋಗ್ರಿ, ಗೂಗಲಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕೇಳ್ರಿ, ಗೂಗಲಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಕೇಳ್ರಿ. ಆ ಪೀನಿಯಲ್ ಗ್ಲ್ಯಾಂಡ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದರೆ ಆ ಪೀನಿಯಲ್ ಗ್ಲ್ಯಾಂಡು ಓದ್ಕೋತಾ ಹೋಗ್ರಿ, ಅದರಲ್ಲಿ ಹೇಳ್ತದೆ ಈ ಪೀನಿಯಲ್ ಗ್ಲ್ಯಾಂಡು ಲೈಟ್ಗೆ ಸ್ಪಂದಿಸುತ್ತೆ. ಲೈಟಿಗೆ ಸ್ಪಂದಿಸುತ್ತೆ ಅಂತಂದಾಗ ನಾವು ಲಿಂಗದಲ್ಲಿ ಕಾಣುವಂತಹ ಬೆಳಕಿದೆಯಲ್ಲ, ಆ ಬೆಳಕಿಗೆ ಬಹಳ ಸುಲಭನಾಗಿ ಸುತ್ತ ಕತ್ಲಿರ್ತದಲ್ಲ, ಆ ಕತ್ಲಿದ್ದಂತಹ ಸಮಯದಲ್ಲಿ ಲಿಂಗದಲ್ಲಿ ಈ ಬೆಳಕಿನ ಬಿಂದು, ಆ ಬಿಂದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದೆ. ಹೆಂಗ್ ಕಾಣಿಸ್ತದೆ ಅಂತಂದ್ರೆ ನಿಮಿಷ ದೃಷ್ಟಿಯಿಂದ ನೋಡಿದಾಗ ಅದು ಕಾನ್ಸಂಟ್ರೇಷನ್ ಆಗಿ ನಾವೊಂದು ಕತ್ಲೆ ಮನೆಯಲ್ಲಿ ಒಂದೇ ಒಂದು ಬುಟ್ಟಿ ಇಟ್ಟಾಗ, ಸೀಮೆಣ್ಣೆ ಬುಟ್ಟಿನೋ ಅಥವಾ ಬೆಳಕು ದೀಪವನ್ನು ಇಟ್ಟಾಗ ಎಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತದೆ. ಒಂದು ಕತ್ತಲೆ ಇರತಕ್ಕಂಥ ಕೋಣೆನಲ್ಲಿ ಒಂದು ದೀಪವನ್ನು ಇಟ್ಟಾಗ ಆ ದೀಪ ಎಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತದಲ್ಲ, ಹಂಗೆ ಈ ಕಪ್ಪು ಕಂತೆ, ಈ ಲಿಂಗದ ಕಪ್ಪು ಕಂತೆಯಲ್ಲಿ ಆ ಬೆಳಕಿನ ಬಿಂದು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತದೆ. ಆ ಸ್ಪಷ್ಟವಾಗಿ ಕಾಣಿಸುವಂತಹ ಬೆಳಕಿನ ಬಿಂದು ಏನಿದೆಯಲ್ಲ, ಅದು ನಮ್ಮ ಪಶ್ಚಿಮ ಚಕ್ರಕ್ಕೆ ನೇರವಾಗಿ ಆಕ್ಟಿವೇಷನ್ ಮಾಡ್ತದೆ ನೋಡ್ರಿ. ನೀವು ಇವತ್ತು ನೋಡ್ರಿ ಮನೆಗೆ ಹೋದ ತಕ್ಷಣ ನೀವು ಗೂಗಲ್ಗೆ ಹೋಗಿ ಮೆಲೋಟೋನಿನ್ ಅಂತ ಹೊಡೀರಿ ಬರ್ತದೆ, ಪೀನಿಯಲ್ ಗ್ಲ್ಯಾಂಡ್ ಅಂತ ಹೊಡೀರಿ, ಆ ಪೀನಿಯಲ್ ಗ್ಲ್ಯಾಂಡು ಯಾವಾಗ ಆಕ್ಟಿವೇಷನ್ ಆಗುತ್ತೆ, ಅದಕ್ಕೆ ಬೆಳಕು ಹೆಂಗೆ ಸಹಾಯ ಮಾಡುತ್ತೆ ಅದು ಆಕ್ಟಿವೇಷನ್ ಮಾಡೋದಕ್ಕೆ, ಆ ದ್ರವವನ್ನು ಸ್ರವಿಸೋದಕ್ಕೆ ಅನ್ನೋದನ್ನು ನೀಟಾಗಿ ಭೌತ ರಸಾಯನ ಶಾಸ್ತ್ರದಲ್ಲಿ ಇದೆ. ಇದನ್ನು ನಮ್ಮ ಶರಣರು ಯಾವ ಥರ ಕಂಡಿಡ್ದಿರ್ಬೋದು, ಯಾವ ಥರ ಹೇಳಿರ್ಬೋದು, ಇಷ್ಟು ಕ್ರಿಯೆಗೆ ಎಲ್ಲರೂ ಸಂಸಾರ ಬಿಟ್ಟು ಹೋಗ್ತಾ ಇದ್ರಲ್ಲ ಒಂದು ಕಾಲದಲ್ಲಿ. ಅದನ್ನು ಬಿಟ್ಟು ಇವತ್ತು ನಾವು ಬಸವಣ್ಣನವರ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ಅಥವಾ ಲಿಂಗತತ್ವವನ್ನು ದುರುಪಯೋಗ ಮಾಡ್ಕೊಳ್ಳೋದಾಗಲಿ, ಲಿಂಗ ಪೂಜೆಗಳು ಮಾಡೋದ್ರ ಮುಖಾಂತರ ಆ ಮಠ ಮಂದಿರಗಳ ಹೆಸರನ್ನು ಹೆಚ್ಚು ಮಾಡ್ಕೊಳ್ಳೋದು ಅಥವಾ ಅವರ ಪ್ರತಿಷ್ಠೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದು ಮಾಡ್ಕೊಳ್ಳದೇ ನಮ್ಮ ಸ್ವಾಮಿಗಳಿಗೆ ಬೇಕಾದ್ರೆ ಕಾಲಿಗೆ ಬಿದ್ದು ಕೇಳ್ತೀವಿ ನಾವು. ದಯಮಾಡಿ ತಾವುಗಳು ಇಷ್ಟಲಿಂಗವನ್ನು ಸ್ಥಾವರಲಿಂಗವನ್ನಾಗಿ ಮಾಡಬೇಡಿ, ಸ್ಥಾವರಲಿಂಗವಾಗಿ ನೋಡಬೇಡಿ ಅದನ್ನು. ಈಗ ಸ್ಥಾವರ ಅರಿವಿನ ಕುರುಹಾಗಿ, ನಿರಾಕಾರದ ಕುರುಹಾಗಿ, ನಿರಾಕಾರ ಶಿವನ ಕುರುಹಾಗಿ. ಸ್ಥಾವರ ಲಿಂಗ ಅಂದ್ರೆ ದೇವಸ್ಥಾನದ ಲಿಂಗ, ಆ ದೇವಸ್ಥಾನದ ಲಿಂಗದ ಬಗ್ಗೆ ನಮ್ಗೆ ಮಾತಾಡಕ್ ನೈತಿಕ ಹಕ್ಕಿಲ್ಲ, ನಾವು ಮಾತಾಡೋದೇ ಇಲ್ಲ. ಯಾರು ಏನಾರ ಮಾಡ್ಕೊಳ್ಳಿ ಮಾಡ್ಕೊಂಡೋಗ್ಲಿ, ನಮಗದ ನೈತಿಕ ಸ್ಥಾವರೀಕರಣ ಮಾಡಬೇಡಿ. ಇಷ್ಟಲಿಂಗ ಅಂತ ಅಂದಾಗ ಇಷ್ಟಲಿಂಗಕ್ಕೆ ಅದು ಜಂಗಮಲಿಂಗದ ಇಷ್ಟಲಿಂಗದ ಪಾವಿತ್ರತೆಗೆ ಏನಾದರೂ ಭಂಗ ಬಂದ್ರೆ ನಾವು ಕೇಳುವಂತಹ ನಾವು ಗಣಾಚಾರಿಗಳಾಗ್ಲೇಬೇಕಾಗಲೇಬೇಕಾಗ. ಯಾಕೆಂದ್ರೆ ನಮ್ಮ ನೈತಿಕ ಹಕ್ಕು ಒಂದು ತತ್ವವನ್ನು ಕೆಡಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಲ್ವರ. ಇಲ್ಲಿ ಪಂಚ ಆಚಾರದಲ್ಲಿ ಗಣಾಚಾರನೂ ಒಂದು. ಗಣಾಚಾರ ಸ್ಟ್ರಾಂಗ್ ಆಗಿದ್ದರೆ ಧರ್ಮ ಉಳ್ಕಂತದೆ, ಗಣಾಚಾರ ಎಲ್ಲಿ ವೀಕ್ ಇರ್ತದೋ ಅಲ್ಲಿ ಜಾಸ್ತಿ ದಿನ ತತ್ವ ಉಳ್ಕೊಳ್ಳಲ್ಲ. ಈಗ ನೋಡಿ, ಇತ್ತೀಚೆಗೆ ಲಿಂಗೈಕ್ಯರಾದಂತಹ ನಮ್ಮ ಸಿದ್ಧಗಂಗೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು, ಅವರು ಪ್ರಾತಸ್ಮರಣೀಯರು. ಹೌದು. ಅವರಿಗೆ ಕ್ರಿಯಾ ಸಮಾಧಿ ಮಾಡೋ ಸಮಯದಲ್ಲಿ ಹೌದು ಅವರ ಬಾಯಲ್ಲಿ ಒಂದು ತಾಯತವನ್ನ ಇಡೋದನ್ನ ನೋಡಿದೆ ನಾನು. ಹೌದೌದೌದು. ಮತ್ತೆ ಪಂಚಗವ್ಯಗಳಿಂದ ಅವರಿಗೆ ಶುದ್ಧೀಕರಣ ಮಾಡೋದನ್ನ ನೋಡಿದೆ ನಾನು. ನನಗೆ ಇಲ್ಲಿ ಒಂದು ಡೌಟ್ ಏನು ಬರ್ತಾ ಇದೆ ಅಂತಂದ್ರೆ, ಶರಣ ಧರ್ಮದಲ್ಲಿ ಹೌದು ಪಂಚಸೂತಕಗಳಿಲ್ಲ. ಹೌದು. ತಾಯತಗಳನ್ನ ಕಟ್ಟು ನಮಗೆ ಸೂತಕ ಜಾತಕಗಳು ಇವು ಯಾವುದೂ ಇಲ್ಲ. ಹೌದು. ಆ ಕ್ರಿಯಾ ಸಮಾಧಿಯ ಒಳಗಡೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆದಿರೋದನ್ನು ನೋಡಿದೆ. ಹೌದು. ಒಂದು ಕಡೆ ಶ್ರೀ ಗುರು ಬಸವಲಿಂಗಾಯ ನಮಃವನ್ನು ಬರಿತಾ ಇದ್ದಾರೆ, ಇನ್ನೊಂದು ಕಡೆ ಬಸವ ತತ್ವಕ್ಕೆ ವಿರುದ್ಧವಾದ ಆಚರಣೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಅನ್ನೋದು, ಇದನ್ನ ಯಾರು ಯಾವ ರೀತಿಯಲ್ಲಿ ಪ್ರತಿಭಟಿಸಬೇಕು, ಏನು ಹೇಳಿದ್ರೆ ತಪ್ಪಾಗುತ್ತೆ ಇದರಲ್ಲಿ ಅನ್ನೋ ಪರಿಸ್ಥಿತಿ. ಯಾವ ಸ್ವಾಮೀಜಿಗಳಾದರೂ ಸಹಿತ ಇದ್ರ ಬಗ್ಗೆ ಒಂದೂ ಚಕಾರವನ್ನ ಎತ್ತಿಲ್ಲ. ಯಾಕಂದ್ರೆ ಪ್ರಾತಸ್ಮರಣೀಯರಾದ ಸಿದ್ಧಗಂಗೆ ಸ್ವಾಮಿಗಳು ಮಾಡಿರುವಂತ ಕೆಲಸ ಬಹಳ ದೊಡ್ಡದು. ಆದ್ರೆ ಇಲ್ಲಿ ಬಸವ ತತ್ವದ ಹೆಸರಿನಲ್ಲಿ ಅವರಿಗೆ ಸಮಾಧಿ ಮಾಡುವಾಗ ಅಲ್ಲಿ ಮಾಡ್ತಾ ಇರುವಂತಹ ಬಸವ ತತ್ವ ವಿರುದ್ಧವಾದ ಆಚರಣೆಗಳನ್ನ ಇದುವರೆಗೂ ಯಾರೂ ಪ್ರತಿಭಟಿಸಲಿಲ್ಲ. ಕೇವಲ ಅದು
ಸಿದ್ಧಗಂಗೆ ಸ್ವಾಮಿಗಳು ಲಿಂಗಕ್ಕೆ ಆದ ಮೇಲೆ ಕೇಶಮುಂಡನ ಮಾಡುವಂತ ಒಂದು ವಿಚಾರಕ್ಕೆ ಅದನ್ನ ಮಾತಾಜಿಯವರು ಪ್ರತಿಭಟಿಸಿದರು. ಆದರೆ ಇಲ್ಲಿ ಕ್ರಿಯಾ ಸಮಾಧಿಯಲ್ಲಿ ಎಷ್ಟೊಂದು ಲೋಪದೋಷಗಳನ್ನು ಮಾಡಿದ್ದಾರೆ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಇಲ್ಲ, ನಾವು ಬಹಳ ಭಕ್ತಿಯಿಂದ ಲೈವ್ ಮಾಡಿದ್ವಿ. ಬಸವ ಟಿವಿಯಿಂದ ಶ್ರದ್ಧಾಭಕ್ತಿಯಿಂದ ಅವರ ಲೈವನ್ನು ಮಾಡಲಿಕ್ಕೆ ನಮಗೊಂದು ಪುಣ್ಯ ಅಂತೆಲ್ಲ ತಿಳ್ಕೊಬೋದು. ಬಸವ ಟಿವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಬಸವ ಟಿವಿ ಒಂದು ಅಂತಹ ಮಹಾತ್ಮರ ಕೊನೆಯ ದಿನಗಳನ್ನು ಜನಗಳಿಗೆ ತೋರಿಸುವಂಥ ಒಂದು ಪುಣ್ಯ ನಮಗೆ ಸಿಗ್ತಲ್ಲ ಅನ್ನೋವಂಥದ್ದು ನಮಗೆ ಬಹಳ 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 ಹೆಮ್ಮೆ ಇದೆ. ನಾವು ತೋರಿಸ್ತಾ ಇದ್ವಿ ಅದನ್ನು. ಹೌದು. ಆದರೆ ಕೊನೆಗೆ ಆಚರಣೆಗಳು ಕೊನೆಯ ಘಟ್ಟಕ್ಕೆ ಬರ್ತಾ 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 ನಮಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಸರ ಆಯಿತು. ಈಗ ನಮ್ಮ ಸಾಮಾನ್ಯವಾಗಿ ಹೇಳ್ತೀವಿ, ಏ ದೊಡ್ಡವ್ರ ಸಹವಾಸ ಸುಮ್ಮನೆ ಇರ್ರಿ ಅಂತಾರೆ ಸಾಮಾನ್ಯವಾಗಿ ನೋಡ್ರಿ, ದೊಡ್ಡವ್ರ ಸಹವಾಸ ಸುಮ್ಮನೆ ಇರ್ರಿ ಅಂತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ದೊಡ್ಡವರು ಅನ್ನುವಂತಹ ವಿಚಾರದಲ್ಲಿ ಎಲ್ಲರೂ ಬಾಯಿ ಕಟ್ಟಾಗ್ಬಿಡ್ತದೆ. ನಮಗೂ ಸ್ವಲ್ಪ ಆ ಒಂದು ಕೆಲವು ಆಚರಣೆಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಶರಣ ತತ್ವಕ್ಕೆ ಬಸವ ಧರ್ಮಕ್ಕೆ ಇದೆಲ್ಲ ಬೇಡದಿತ್ತು ಅನಿಸ್ತದೆ. ಹಾಗೆ ನೋಡಿದ್ರೆ ಕಾಮೆಂಟೇಟರ್ಸ್ಗಳು ಹೇಳ್ತಾ ಇದ್ರು ಇದೆಲ್ಲ ಆಗಮುಕ್ತ ಕ್ರಿಯೆಗಳು ಅಂತ. ಬಸವಣ್ಣನವರು ಆಗಮದ ಮೂಗ ಕೊಯ್ಯುವೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆಗೆ ಸಿದ್ದರಾಮೇಶ್ವರ ಹೇಳ್ತಾರೆ ಈಗ ಆಗಮ ವಿಚಾರದಿಂದ ಆಗದಿಹುದೇ ಎಂಬ ಸಿದ್ಧಾಂತ, ಇಲ್ಲಿಯೋ ಪರಮ ಗುರು ಸಂಗನ ಬಸವಣ್ಣ ಸರ್ವ ಜಾತಿಯ ಲಿಂಗದ ರಾಶಿಯ ಮಾಡಿದ ಸಿದ್ಧಾಂತ ಅಂತ ಬಸವಣ್ಣನವರು ಆಗಮವನ್ನ ಮೀರಿ ಹೋಗ್ತಾರೆ, ವೇದವನ್ನ ಮೀರಿ ಹೋಗ್ತಾರೆ. ಇವರು ಮತ್ತೆ ಆಗಮಿಕ ಕ್ರಿಯೆಗಳು ವೈದಿಕ ಕ್ರಿಯೆಗಳಲ್ಲಿ ನಮ್ಮನ್ನ ಕಟ್ಟಿ ಹಾಕೋದಂತ ಕೆಲವು ಕೆಲಸಗಳು ಇಲ್ಲ. ನಾವು ಈಗ ಎಲ್ಲೂ ಇಲ್ಲ ಇದು ಆಚರಣೆ ಇಲ್ಲ. ಈಗ ನನಗೂ ಒಂದು 56 ವಯಸ್ಸಿವಾಗ ಇದುವರೆಗೂ ಇಂತಹ ಆಚರಣೆಗಳು ನಾವು ಎಲ್ಲೂ ನೋಡಿಲ್ಲ. ಯಾವ ಸಮುದಾಯದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಬಾಯಿನಲ್ಲಿ ತಾಯಿ ತಾಯಿ ಹಿಡೋದು ಮತ್ತೆ ತಲೆ ಮೇಲೆ ಹಾಲು ಮೊಸರು ಜೇನುತುಪ್ಪ ಮತ್ತೆ ಎಳನೀರನ್ನ ಸುರಿಯೋದು ಇದನ್ನ ನಾವು ಎಲ್ಲೂ ನೋಡೇ ಇಲ್ಲ. ಶ್ರೀ ಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತಿಯವಾದ ಅಜಾತಂಗಿ ಪಂಚಸೂತಕಗಳೇ ಇಲ್ಲ, ಪಂಚಸೂತಕಗಳಿಲ್ಲ. ಇದು ಯಾಕೆ ಹಿಂಗಾಯ್ತು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲೂ ಕೂಡ ಬೇಸರ ಇದೆ. ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಹಿಂಗೆ ಮಾಡಿದ್ರು ಅಂತ. ಈಗ ನೋಡ್ರಿ, ನೆಕ್ಸ್ಟು ಯಾರಾದ್ರೂ ಸಮಾಧಿಗಳು ಮಾಡ್ಕೊಳ್ಬಾಗಂತ ಸಂದರ್ಭದಲ್ಲಿ ಆ ಸ್ವಾಮಿಗಳು ಏನ್ ಮಾಡ್ತಾರೆ, ಸಿದ್ಧಗಂಗೆ ಸ್ವಾಮಿಗಳಿಗೆ ಹಿಂಗೆಲ್ಲ ಮಾಡಿದ್ರಿ ನಮಗೂ ಮಾಡ್ರಿ, ನಮ್ಗೊಂದು ಯಂತ್ರ ಇಡ್ರಿ ಬಾಯಿನಲ್ಲಿ, ನಮ್ಗೊಂದು ತಾಯಿ ತಾಯಿ ಇಡ್ರಿ ಬಾಯಿನಲ್ಲಿ ಅಂದ್ರೆ ಮೌಢ್ಯತೆ ಪ್ರಾರಂಭವಾಗೋದೇ ಹೀಗೆ. ಯಾವ ಒಂದು ಬಸವ ತತ್ವವನ್ನ ಮುಂದೆ ನಿಂತು ಅದು ಸರಿಯಾಗಿ ಆಚರಣೆ ಮಾಡಬೇಕಾಗಿದ್ದಂತಹ ಒಂದು ಮಠಗಳಾಗಲಿ ಒಂದು ವ್ಯಕ್ತಿಗಳಾಗಲಿ ಅವರು ಏನಂದ್ರೆ ಅವರ ಹೆಸರಿನಲ್ಲಿ ಈ ತರ ತಪ್ಪು ಆಚರಣೆ ಮಾಡಿದಾಗ ತಪ್ಪು ಸಂದೇಶ ಹೋಗಿ ಅದೇ ಒಂದು ಸಂಪ್ರದಾಯ ಆಗೋಗುತ್ತೆ, ಸಂಪ್ರದಾಯ ಆದರೂ ಆಗಿಬಿಡುತ್ತದೆ. ಅದಕ್ಕಾಗಿ ನಾವು ಕಾಲಿಂಗ್ ಸ್ಪೇಡ್ ಅನ್ನುವಂತಹ ಆ ತಪ್ಪನ್ನ ತಪ್ಪು ಅಂತ ಹೇಳುವಂತಹ ಒಂದು ಎದೆಗಾರಿಕೆ ಏನಿದೆಯಲ್ಲ, ಬಸವ ತತ್ವವನ್ನ ಒಂದು ಮೈಲಿಗಲ್ಲಾಗಿ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ನಾವು ಬೇರೆ ಎಲ್ಲವನ್ನ ಏನಂದ್ರೆ ಕಂಪೇರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಪ್ರಾಮಾಣಿಕತೆ ಬೇಕಾಗುತ್ತೆ, ಎದೆಗಾರಿಕೆ ಬೇಕಾಗುತ್ತೆ, ಧೈರ್ಯ ಬೇಕಾಗುತ್ತೆ. ಆ ಧೈರ್ಯವನ್ನ ಬಸವ ಟಿವಿ ಮಾಡ್ತಾ ಇದೆ, ತಾವು ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ಇದೇ ರೀತಿಯಾಗಿ. ಇಲ್ಲ, ನಮಗೆ ಧೈರ್ಯ ಅನ್ನೋದಕ್ಕೂ ಅಂತ ಸತ್ಯ ಹಿಂಗಿದೆ ಅಂತ ಹೇಳೋದ್ರಲ್ಲಿ ನಾವೇನು ಮರೆಮಾಚೋದಿಲ್ಲ. ಯಾಕೆ ಅಂತಂದ್ರೆ ಸತ್ಯವನ್ನ ಮುಚ್ಚಿಡಬಾರದು. ಇಲ್ಲಿ ನಮ್ಮ ದೇಶದಲ್ಲಿ ವೈಚಾರಿಕವಾಗಿರ್ತಕ್ಕಂಥ ಪ್ರಜ್ಞಾವಂತರು ತುಂಬಾ ಜನ ಇದ್ದಾರೆ. ನಾವು ಪ್ರಜ್ಞಾವಂತರಿಗೆ ವೈಚಾರಿಕತೆ ಇರತಕ್ಕಂಥವ್ರಿಗೆ ನಾಳೆ ಉತ್ತರ ಕೊಡಬೇಕಾಗುತ್ತೆ. ಏನ್ರಪ್ಪ ನೀವು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ, ಅದ್ರ ಬಗ್ಗೆ ಈಗ ನೀವು ಹೆಂಗ್ ನಮ್ಮನ್ನು ಕೇಳ್ತಾ ಇದ್ದೀರ ನೋಡ್ರಿ, ಇನ್ ನಿಮ್ ಜವಾಬ್ದಾರಿ ಏನು, ಬಸವ ಟಿವಿಯವ್ರ ಜವಾಬ್ದಾರಿ ಏನು ಅಂತ ನೀವು ಕೇಳ್ತಾ ಇದ್ದೀರಲ್ಲ. ಸೊ ಹೀಗೆ ಅನೇಕ ಜನ ಬಸವಾಭಿಮಾನಿಗಳು ಬಸವಣ್ಣನ ದಾರಿದೀಪವಾಗಿ ಇಟ್ಕೊಂಡು ನಡೀತಾ ಇರತಕ್ಕಂಥ ಬೇಕಾದಷ್ಟು ಕೋಟಿ ಕೋಟಿ ಜನ ಇದ್ದಾರಲ್ಲ, ಅವರ ಮನಸ್ಸುಗಳಿಗೆ ಎಲ್ಲರಿಗೂ ಕೂಡ ನೋವಾಗಿದೆ. ಕೊನೆಯ ಕ್ರಿಯಾದಿಗಳೇನಿದೆಯಲ್ಲ, ಈ ಕ್ರಿಯಾದಿಗಳು ಸ್ವಲ್ಪ ಬೇಸರ ತಂದಿದ್ದಾವೆ. ಅದೇ ಇದು ಯಾಕೆ ಹಿಂಗಾಯಿತು, ಯಾರು ಇದನ್ನ ಹೇಳ್ಕೊಟ್ರು, ಅಲ್ಲಿ ಯಾರ ಕೈವಾಡ ಇದು, ಅಥವಾ ಏನಾರ ಉದ್ದೇಶವಾಗಿ ಏನಾದ್ರ ಸ್ವಾಮೀಜಿಗೆ ಕೆಟ್ಟಸ ತರಬೇಕು ಅಂತ ಹೇಳ್ಬಿಟ್ಟು ಉದ್ದೇಶವಾಗಿ ಏನಾರ ಮಾಡಿದ್ರ ಅನ್ನುವಂಥದ್ದು ಕೂಡ ನಮ್ಗಿನ್ನ ಬಿಡಿಸಲಾರದಂತ ಒಗಟಾಗಿದೆ. ಯಾಕೆ ಅಂತಂದ್ರೆ ಈಗ ನಾವು ಕ್ರಿಶ್ಚಿಯನ್ರಲ್ಲಿಲ್ಲ, ಮುಸ್ಲಿಮ್ಸ್ ಇಲ್ಲ, ಪಾರ್ಸಿಗಳಲ್ಲಿಲ್ಲ, ಜೈನರಲ್ಲಿಲ್ಲ, ಅಲ್ವರ ಈವನ್ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಎಲ್ಲೂ ಇಲ್ಲ. ಹೆಣಕ್ಕೆ ನಾವು ತುಪ್ಪ ಸುರಿಯೋದು ಆ ಮೇಲ್ಗಡೆ ಅಭಿಷೇಕಗಳು ಮಾಡೋದನ್ನ ನಾವು ಯಾರೂ ಕೂಡ ಮಾಡಿಲ್ಲ. ಎಂಥ ಶೂದ್ರ ಸಮುದಾಯದಿಂದ ಹಿಡ್ಕೊಂಡು ಅತ್ಯಂತ ಬಲಿಷ್ಠ ಸಮುದಾಯ ಶ್ರೇಷ್ಠ ಸಂಸ್ಕಾರಗಳು ಅಂತ ಹೇಳ್ಕೋತಾರಲ್ಲ, ಅವರು ಸಹ ಮಾಡಿಲ್ಲ. ಆದರೆ ಇಲ್ಲಿ ಏನೋ ಒಂದು ಕುತಂತ್ರ ಅಡಗಿದೆ ಅಂತ ನಾನು ಕಾಣಿಸುತ್ತೆ. ಸ್ವಾಮೀಜಿಯವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಅಥವಾ ಇನ್ನೇನೋ ಒಂದು ಯಾರೋ ಒಬ್ಬ ಸ್ವಾರ್ಥಕ್ಕೆ ಅಲ್ಲಿ ಏನೋ ಕ್ರಿಯಾದಿಗಳು ಸ್ವಲ್ಪ ಲೋಪ ಆಯ್ತೇನೋ ಅಂತಕ್ಕಂಥದ್ದು ನಮಗೆ ಸ್ವಲ್ಪ ಅನುಮಾನ ಇದೆ.
ಇದ್ರ ಬಗ್ಗೆ ನಾವು ಈಗ ಇರ್ತಕ್ಕಂಥ ಪೀಠಾಧ್ಯಕ್ಷರಿದಾರಲ್ಲ, ಪೀಠಾಧ್ಯಕ್ಷರ ಬಗ್ಗೆ ಅವ್ರ ಜೊತೆನಲ್ಲಿ ಇದೆಲ್ಲ ಸ್ವಲ್ಪ ಆದ ಮೇಲೆ ಇವೆಲ್ಲವೂ ಕೂಡ ಶಾಂತ ಸ್ಥಿತಿಗೆ ಬಂದ ಮೇಲೆ ಅವ್ರನ್ನ ಒಂದ್ಸಲ ನಮ್ಮ ಬಸವ ಟಿವಿಗೆ ಕರೆಸ್ಕೊಂಡು ಯಾಕೆ ಈ ಥರ ಕ್ರಿಯಾದಿಗಳು ಕೊನೆಯಲ್ಲಿ ಈ ಥರ ಆಯಿತು, ಇದಕ್ಕೊಂದು ಸ್ಪಷ್ಟೀಕರಣ ಕೊಡ್ರಿ, ಇದು ಬಸವ ಸಿದ್ಧಾಂತದಲ್ಲಿ ಏನಾದರೂ ಇದೆಯಾ ಅಥವಾ ಶರಣ ಧರ್ಮದಲ್ಲಿ ಏನಾದರೂ ಈ ಥರ ಇದೆಯಾ, ಯಾಕೆ ಈ ಥರ ಆಚರಣೆಗಳಾಯಿತು ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ. ಇಲ್ಲಿ ಎಲ್ಲವೂ ಏನಾಗಿದೆ ಅಂತಂತಂದರೆ 99 ಜನ ಒಪ್ಪಿದಾರ್ರಿ ನಮ್ಮದೇನ್ರಿ ಅನ್ನಂಗೆ. ಇಲ್ಲಿ ಕೋರಂ ರಾಷ್ಟ್ರ ಇದು, ಕೋರಂ ಬಂದಿದೆಯಾ ಅದು ತಪ್ಪಿರ್ಬೋದು ಅದು ಸರಿ ಇರ್ಬೋದು, ಆಕ್ರಿ ಓಟು ಈ ತರ ಶರಣ ಸ್ವಲ್ಪ ಈ ತರ ಕುರಿಗಳ ತರ ಹೋಗೋದಿಲ್ಲ. ಅಲಂ ಪ್ರಭುದ ಹೇಳ್ತಾರೆ, ಆಗದಂತೆ ಆದೇನು ಜಗದ ಆಗುವ ಕಂಡು ಬಲ್ಯನಾಗಿ ಒಲ್ಲೆನು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಸತ್ಯವನ್ನ ಪ್ರತಿಬಿಂಬಿಸಲೇಬೇಕಾಗುತ್ತೆ. ಇನ್ನ ನಾವು ಈ ಸ್ವಾಮೀಜಿಯವ್ರ ಬಗ್ಗೆ ನೀವು ಕೇಳಿದ್ರಲ್ಲ, ವೀರಗೋಟ ಬಸವ ಅಡವಿ ಲಿಂಗ ಮಠದ ಸ್ವಾಮೀಜಿಯವರು ದೇವದುರ್ಗ, ಇವರು ಈ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಇವರ ಮಠ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದು ನಾನು ಸಹ ಸುಮಾರು ಸಲ ನಾನು ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ. ಇವರು ಏನು ವೀರಗೋಟ ಅಡವಿಲಿಂಗ ಮಠ, ವೀರಗೋಟ ಅಡವಿಲಿಂಗ ಮಠ ಅಂತಕ್ಕಂಥದ್ದು ಅದು ಎಷ್ಟು ವರ್ಷದಿಂದ ಇದೆಯೋ ಏನೋ ಅದ್ರ ಹಿನ್ನೆಲೆ ನಮಗೆ ಅಷ್ಟು ಗೊತ್ತಿಲ್ಲ. ಪತ್ರಿಕಾ ಹೇಳಿಕೆಯನ್ನು ನೋಡಿ ನಮಗೆ ಅಯ್ಯೋ ಎಲ್ಲಿದೆಯಪ್ಪ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನಾವೀಗ ಹುಡುಕಾಡ್ತಾ ಇದ್ದೀವಿ, ಮಠವನ್ನು ಹುಡುಕಾಡ್ತಾ ಇದ್ದೀವಿ. ಆದರೆ ಅವರಲ್ಲಿ ನಮ್ಮ ಭಿನ್ನಹ ಏನಪ್ಪ ಅಂತಂದರೆ, ನೀವು ಮಾಡಿ ಖಂಡಿತವಾಗ್ಲೂ ಮಾಡಿರಿ, ಆದರೆ ವೈಚಾರಿಕತೆಯ ನೆಲೆಗಟ್ಟ ಮೇಲೆ ನಡೀರಿ, ಎಲ್ಲೂ ಕೂಡ ಮೂಢನಂಬಿಕೆಗಳನ್ನು ಪ್ರತಿಬಿಂಬಿಸ್ಬಾಡ್ರಿ. ಮತ್ತು ಯಾವುದೋ ಒಂದು ಮಠ ಬೆಳೆಸ್ಕೊಳ್ಳೋದಕ್ಕೋ ಏನಕ್ಕೋ ಒಂದು ಉದ್ದೇಶ ಇಟ್ಕೊಂಡು ತತ್ವಗಳು ಬಲಿ ತಗೋಬೇಡ್ರಿ ಅನ್ನುವಂಥದ್ದು ನಮಗೆ ನಾವು ಕೇಳ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ. ಅವರು ಚೆನ್ನಾಗಿ ಮಾಡಿದ್ರು ಅಂತಂದರೆ ಬೇಕಾದರೆ ಅವರನ್ನು ಮೆರವಣಿಗೆ ಮಾಡಿಬಿಡೋಣ. ಬಸವ ತತ್ವ ಅಥವಾ ಶರಣ ಧರ್ಮದ ಚೌಕಟ್ಟಿನಲ್ಲಿ ಆ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ಅವರು ಏನು 196,000 ಜನಗಳಿಂದ ನಾನು ಇಷ್ಟಲಿಂಗ ಯೋಗ ಮಾಡಿಸ್ತೀನಿ ಪೂಜೆ ಮಾಡಿಸ್ತೀನಿ ಅಂತ ಹೊರಟಿದಾರಲ್ಲ, ಅದನ್ನು ಅವರು ವಿಧಿವತ್ತಾಗಿ ಆ ಬಸವ ಧರ್ಮಕ್ಕೆ ಅನುಗುಣವಾಗಿ ಅವ್ರು ಏನಾರ ಮಾಡಿದ್ದೇ ಆದರೆ ಅವ್ರಿಗಂತ ದೊಡ್ಡ ಸ್ವಾಮೀಜಿ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ ನಾನು. ಯಾಕೆಂದರೆ ಯಾರು ಇವರು ಇದುವರೆಗೂ ಮಾಡಿಲ್ಲರಿ, ಇದುವರೆಗೂ ಯಾರೂ ಮಾಡಿಲ್ಲ. ನಾವು ನೆಗೆಟಿವ್ ಯೋಚನೆ ಮಾಡೋದು ಬೇಡ, ಅವರು ಮಾಡಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ನಮ್ಗೆ ಗೊತ್ತಿಲ್ಲ ಅವ್ರು ಹೇಗೆ ಮಾಡ್ತಾರೆ ಅಂತ, ಈಗ ಗೊತ್ತಿಲ್ಲ. ಅಂದರೆ ನಾವಿವಾಗ ಅವ್ರೇನು ಮಾಡ್ತೇವೆ ಹೋಮ ಮಾಡ್ತೀವಿ ಅಂತಂದ್ರು ನಾವು ಹೇಳ್ತಾ ಇದ್ದೀವಿ ಅದು ಬೇಡ ಅಂತ ಹೇಳಿಬಿಟ್ಟು, ಇಷ್ಟಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ತೀವಿ ಅಂತಂದ್ರು ನಾವು ಅದು ನಮ್ಮ ಕಳಕಳಿ ಬೇಡ, ಅದು ಬೇಡ, ಅದು ಮಾಡಬಾರ್ದು. ಅದೇನಿದ್ರು ಸ್ಥಾವರ ಲಿಂಗಗಳಿಗೆ ಗುಡಿ ಲಿಂಗಗಳಿಗೆ ಮಾಡುವಂಥದ್ದು, ಇಲ್ಲಿ ಅಭಿಷೇಕ ಆಗಲಿ ರುದ್ರಾಭಿಷೇಕ ಆಗಲಿ ಏನೂ ಮಾಡಬಾರ್ದು. ಜಸ್ಟ್ ನಾವು ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಹೇಳಿರ್ತಕ್ಕಂಥ ಒಂದು ನೀರು ಬಟ್ಲಲ್ಲಿ ತಗೊಂಡು ನೀರು ತೊಗೊಂಡು ಒಂದು 4 ನೀರು ಹಾಕಿದ್ರೆ ಸಾಕು, ಅಥವಾ ಒಂದು ಬಟ್ಲ ನೀರು ಹಾಕಿದ್ರೆ ಸಾಕು, ಅಷ್ಟಕ್ಕೇ ಪರಮಾತ್ಮ ಪರಶಿವ ನಿರಾಕಾರ ಶಿವ ತೃಪ್ತಿ ಆಗ್ತಾನೆ. ಒಂದೇ ಒಂದು ವಿಭೂತಿ ಎಳೆ, ಒಂದು 3 ಎಳೆ ವಿಭೂತಿ ಎಳೆ ಹೇಳಿದು ಅದಕ್ಕೊಂದು ಪತ್ರೆ ಇಟ್ಟರೆ ಸಾಕು. ಹೇಳ್ತಾರಲ್ಲ ಬಸವಣ್ಣನವರು, ಕುರಿ ಬೇಡ ಮರಿ ಬೇಡ, ಒಂದು ಒಂದು ದಡದ ಪತ್ರೆ ಇಡು ಸಾಕು ಅಂತ ಹೇಳ್ತಾರೆ. ನಿಂದು ಏನೂ ಬೇಡಪ್ಪ, ನಿನ್ನ ಅರಕೆ ಬೇಡ, ನಿನ್ನ ಕುರಿ ನಿನ್ನ ಮರಿ ನಿನ್ನ ಬಲಿ ಏನೂ ಬೇಕಾಗಿಲ್ಲ. ಆ ದೇವರ ಪರಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಒಂದು ದಳದ ಒಂದು ಹೂವು ಇಟ್ಬಿಡಪ್ಪ ಸಾಕು, ನಿನಗೆ ಒಲಿತಾನ ಅವನು. ಹೀಗೆ ನಮ್ಮ ಶಿವ ಎಷ್ಟು ಕರುಣಾಮಯಿ, ಎಷ್ಟು ಇವನು ಅಂತಂದರೆ ಭಕ್ತರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತನು. ಭಕ್ತರ ಮನಸ್ಥಿತಿಗೆ ಅರ್ಥ ಮಾಡಿಕೊಂಡು ಅವನು ಒಲಿಯೋ ಅಂಥವನಿಗೆ ಇಷ್ಟೆಲ್ಲ ಏನು ಬೇಕಾಗಿಲ್ಲ. ಅವರು ಮುಖ್ಯಮಂತ್ರಿನ ಕರೆಸ್ತಾರಂತೆ, ಪ್ರಧಾನಮಂತ್ರಿನ ಕರೆಸ್ತೀವಿ ಅಂತ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಬರ್ತಾರೋ ಹೋಗ್ತಾರೋ ನಮಗೆ ಅದು ಗೊತ್ತಿಲ್ಲ, ಇನ್ನು ಸ್ಪಷ್ಟೀಕರಣ ಆಗಿಲ್ಲ ನಮಗೆ. ಬರಲಿ, ಅವರೆಲ್ಲರೂ ಬರಲಿ, ಆದರೆ ಅದು ರಾಜಕಾರಣಿಗಳ ವೇದಿಕೆ ಆಗಬಾರ್ದು, ರಾಜಕಾರಣಿಗಳ ವೇದಿಕೆ ಆಗಬಾರ್ದು. ಯಾರೇ ಬಂದ್ರೂ ಬಸವ ಭಕ್ತರಾಗಿ ಬರಲಿ, ಧರ್ಮ ನಿಷ್ಠರಾಗಿ ಬರಲಿ, ಆದರೆ ಅಧಿಕಾರಸ್ಥರಾಗಿ ಬರೋದು ಬೇಡ. ಅಲ್ಲವರ, ಈಗ ಸಾಮಾನ್ಯವಾಗಿ ಮಠ ಮಂದಿರಗಳಲ್ಲಿ ನೋಡ್ತೀವಿ ಎಲ್ಲ ರಾಜಕಾರಣಿಗಳ ಜಾತ್ರೆ. ಇವತ್ತೊಂದು 3 ಪ್ರೋಗ್ರಾಮ್ ಮಾಡ್ತಾರೆ ಒಂದು ಮಠದಲ್ಲಿ ಅಂತಂತಂದರೆ ಕನಿಷ್ಠ 50 ಜನ ರಾಜಕಾರಣಿಗಳು ಬಂದು ಹೋಗ್ತಾರೆ. ಅದು ರಾಜಕಾರಣಿಗಳ ಜಾತ್ರೆಯ ಹೊರತು ಅಲ್ಲಿ ಯಾವ ತತ್ವ ನಿಷ್ಠೆ ತತ್ವ ಚರ್ಚೆಗಳು, ಈಗ ಅಷ್ಟಾವರಣಗಳಾಗಲಿ ಪಂಚಾಚಾರಗಳಿ ಶಠಸ್ಥಳಗಳಾಗಲಿ ಇನ್ನೊಂದಿನೋದ್ರ ಬಗ್ಗೆ ವಸ್ತುನಿಷ್ಠವಾಗಿ ಚರ್ಚೆ ಮಾಡಿದ್ದೇ ನಾವು ನೋಡಿಲ್ಲ. ಈಗ ನೋಡಿರಿ, ಸಾಮಾನ್ಯವಾಗಿ ವಚನ ಸಾಹಿತ್ಯ ಸಭೆಗಳು ನಡೀತವೆ, ಅಲ್ಲವರ
ವಚನ ಸಾಹಿತ್ಯ ಸಭೆಗಳಲ್ಲೇನೆ ಜಾಸ್ತಿ ರಾಜಕಾರಣಿಗಳು. ಅದೇ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತವೆ, ಕನ್ನಡ ಸಾಹಿತ್ಯ ಸಮ್ಮೇಳನಗೆ ಬರೀ ಉದ್ಘಾಟಕರಿಗೆ ಅಷ್ಟೇ ಅಲ್ಲ ಅವಕಾಶ, ನಂತರ ನಡೀತಕ್ಕಂಥವೆಲ್ಲವೂ ಕೂಡ ವಿಚಾರಗೋಷ್ಠಿಗಳೇ ಅಲ್ವಾ. ಎಂಥ ಜ್ಞಾನಿಗಳು ಬರ್ತಾರೆ, ಎಂಥ ತತ್ವಜ್ಞಾನಿಗಳು ಬರ್ತಾರೆ, ಇತಿಹಾಸಕಾರರು ಬರ್ತಾರೆ, ಸಾಹಿತಿಗಳು ಬರ್ತಾರೆ, ಒಂದೊಂದು ವಿಷಯದಲ್ಲಿ ಅವರು ತರೋಲಿ ತಯಾರಾಗಿ ಬರ್ತಾರೆ. ತಯಾರಾಗಿ ಬಂದು ಅವರು ವಿಷಯಗಳು ಮಂಡಿಸ್ತಾ ಇದ್ದರೆ ಆ ಕನ್ನಡ ಸಾಹಿತ್ಯ ಆ ಸಭೆಗಳಿಗೆ ಹೋಗ್ದೇ ಇದ್ದರೆ ನಮಗೆ ಎಷ್ಟೋ ದೊಡ್ಡ ಲಾಸ್ ಆಗಿಬಿಡುತ್ತೇನೋ, ಹೌದಲ್ಲ, ದೊಡ್ಡ ಲಾಸ್ ಆಗಿಬಿಡ್ತದೇನೋ, ನಮಗೆ ಜ್ಞಾನವನ್ನೇ ಕಳ್ಕೊಂಡು ಬಿಡ್ತೀವೇನೋ ಅಂತ ತಳಮಳಿಸಿಬಿಡ್ತದೆ ನಮಗೆ. ಇವ್ ಮೊನ್ನೆ ಧಾರವಾಡದಲ್ಲಿ ನಡೀತು ಅಲ್ವರ, ಧಾರವಾಡದಲ್ಲಿ ಆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲಿ ಆ ವಿಚಾರಗಳು 20-25 ನಿಮಿಷಕ್ಕೆ ಒಂದೊಂದು ಟಾಪಿಕ್ ಚೇಂಜ್ ಆಗುತ್ತೆ ನೋಡ್ರಿ, ಒಂದೊಂದು ಟಾಪಿಕ್ ಚೇಂಜ್ ಆಗುತ್ತೆ, ಒಬ್ಬೊಬ್ರು ಚೇಂಜ್ ಆಗ್ತಾರೆ, ಎಂಥ ವಿಷಯಗಳು ಅವ್ರ ಶಕ್ತಾನುಸಾರವಾಗಿ ವಿಷಯಗಳನ್ನು ಎಡೆ ಮಾಡ್ತಾರೆ ಜನಗಳಿಗೆ. ಆದರೆ ದುರಾದೃಷ್ಟ ಈ ನಮ್ಮ ವಚನ ಸಾಹಿತ್ಯದ ಸಭೆಗಳೇ ನಡೆದೇ ಇಲ್ಲ, ನಡೆದ್ರೂ ಕೂಡ ಅಲ್ಲಿ ಬರೀ ರಾಜಕಾರಣಿಗಳ ವೈಭವೀಕರಣ, ರಾಜಕಾರಣಿಗಳ ವೈಭವೀಕರಣ ಅಥವಾ ಮಠಾಧೀಶರ ವೈಭವೀಕರಣ, ಇವರು ಅವ್ರ ನೊಗಳೋದು ಅವ್ರು ಇವ್ರ ನೊಗಳೋದು, ರಾಜಕಾರಣಿಗಳು ಸ್ವಾಮೀಜಿ ನೊಗಳೋದು, ಸ್ವಾಮೀಜಿಗಳು ರಾಜಕಾರಣಿಗಳು ಹೊಗಳೋದು, ಇಷ್ಟರಲ್ಲೇ ಒಂದು ಫಂಕ್ಷನ್ ಮುಗ್ದೋಗ್ಬಿಡ್ತದೆ, 3 ದಿನ ಕಳೆದೋಗ್ಬಿಡ್ತದೆ. ಬಂದಂಥವ್ರಿಗೆ ಒಂದು ಲಾಭ ಏನಪ್ಪ ಅಂತಂದರೆ ಉಗ್ಗಿ ಉಂಡಿದ್ದು. ಬಹುಶಃ ಈ ಥರ ರಾಜಕಾರಣಿಗಳನ್ನು ಕರೆಸಿ ಮಾತಾಡೋದು ಇವೆಲ್ಲವೇನೆಂದರೆ ತಮ್ಮ ಮಠಕ್ಕೆ ಏನಾದರೂ ಒಂದು ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶನೂ ಇದ್ದಿರಬಹುದು ಅವ್ರಿಗೆ. ಅಲ್ಲಿ ತತ್ವವನ್ನು ಮೆರೆಸೋದು ಇರೋಲ್ಲ, ತತ್ವಕ್ಕಿಂತಲೂ ತಮ್ಮ ಮಠ ಮೆರೆಸೋದು ಅಥವಾ ಮಠಕ್ಕೆ ಆಗುವಂಥ ಉಪಯೋಗವನ್ನು ರಾಜಕಾರಣಿಗಳ ಮೂಲಕ ಪಡೆಯೋದಂತ ಒಂದು ಇರ್ತದೆ. ಈಗ ಒಬ್ಬ ರಾಜಕಾರಣಿಗೆ 5 ಕೋಟಿ ಅನುದಾನ ಇರ್ತದೆ, ಒಂದು ವರ್ಷದಲ್ಲಿ 5 ಕೋಟಿ ಅನುದಾನ ಇರ್ತದೆ. ಏ ಇರಪ್ಪ, ಸ್ವಾಮೀಜಿಯವ್ರ ಕರೆಸಿ ನನಗೆ ಹೂನಾರ ಹಾಕಿ ಎಲ್ಲರ ಎದುರುಗಡೆನೆ ನನ್ನ ಹೊಗಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇವರೊಂದು ಪತ್ರ ಬರೆದಿರ್ತಾರೆ ಮೊದಲೇ ಲೆಟ್ರ್, ಇವರು ಫಂಕ್ಷನ್ಗೆ ಹೋಗಿ ಮಾರನೇ ದಿನಾನೆ ಪತ್ರ ಬರೀತಾರೆ, ನಾವು ಇಂಥ ಒಂದು ಕಟ್ಟಡ ಕಟ್ತಾ ಇದ್ದೀವಿ, ಸ್ಕೂಲ್ ಕಟ್ತಾ ಇದ್ದೀವಿ, ಕಾಲೇಜ್ ಕಟ್ತಾ ಇದ್ದೀವಿ, ಇನ್ನೊಂದು ಏನೋ ಹಾಸ್ಟೆಲ್ ಕಟ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹಿಂದೆನೇ ಒಂದು ಲೆಟ್ರ್ ಬರೀತಾರೆ, ಒಂದು 25 ಲಕ್ಷ ಅನುದಾನ ಕೊಡ್ರಿ ಅಂತ. ಅವ್ರಿಗೆ 5 ಕೋಟಿನಲ್ಲಿ ಒಂದು 25 ಲಕ್ಷ ರೂಪಾಯಿ ಕೊಡ್ತಾನೆ. ಅಲ್ಲಿಗೆ ಒಂದು 40 ಜನ ರಾಜಕಾರಣಿಗಳು ಕರೆಸಿರ್ತಾರೆ, ಅದರೊಳಗೆ 40 ಜನದಲ್ಲಿ ಒಂದು 20 ಜನ ಒಂದು 25 ಲಕ್ಷ 10 ಲಕ್ಷ ಕೊಡಲಿ, ಒಂದು ಬಿಲ್ಡಿಂಗ್ ಎದ್ದು ಬಿಡುತ್ತಲ್ಲ, ಒಂದು ಬಿಲ್ಡಿಂಗ್ ಎದ್ದು ಬಿಡುತ್ತಲ್ಲ. ಈಗ ನಾವು ನೀವು ಹೋಗ್ತೀವಿ ಚಪ್ಪಾಳೆ ಹೊಡೆದ್ಬಿಟ್ಟು ಬರ್ತೀವಿ, ನಾವೇನು ಕೊಡ್ತೀವಿ ಕಾಸುಗಳು, ಕೊಟ್ಟರೂ ಕಾಲಿಗೆ ಬಿದ್ದು ಒಂದು 500-1000 ಕೊಟ್ಬಿಟ್ಟು ಬರ್ತೀವಿ ಅಷ್ಟೇ ತಾನೇ ನಮ್ಮ ಯೋಗ್ಯತೆಗಳು. ಅಲ್ಲಿ ಅಂತಂದರೆ ಸರ್ಕಾರದ ದುಡ್ಡು, ಅವ್ರು ಕೊಡೋದನ್ನು ಕೂಡ ಸರ್ಕಾರದ ದುಡ್ಡು, ಏನು ಅವರೇನು ಸ್ವಂತ ದುಡ್ಡಲ್ಲ ರಾಜಕಾರಣಿಗಳು ಕೊಡೋದು. ಒಂದು 25 ಲಕ್ಷ 10 ಲಕ್ಷ 30 ಲಕ್ಷ ಹಿಂಗೆ ಅನುದಾನವನ್ನು ಅವ್ರು ಕೊಡ್ತಾರೆ. ಇವರು ತೊಗೊಂಡು ಬಿಲ್ಡಿಂಗ್ಗಳು ಕಟ್ಟಿ 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 ಆ ಬಿಲ್ಡಿಂಗ್ಗಳು ಕಟ್ಟುವಂತಹ ಬ್ಯುಸಿ ಒಳಗಡೆ ಯಾರಿಗೂ ಲಿಂಗನೇ ಕಟ್ಟಲಿಲ್ಲ, ಲಿಂಗ ಕಟ್ಟೋ ಕೈಗಳಲ್ಲಿ ಬರೀ ಬಿಲ್ಡಿಂಗ್ಗಳು ಕಟ್ಟಿದ್ದೇ ಆಗೋಯ್ತು. ಹೌದು, ಏನು ಮಾಡೋದು. ಜೊತೆಗೆ ಈ ಬಸವ ತತ್ವದ ಪರಂಪರೆಯಲ್ಲಿ ಬರುವಂತಹ ಕೆಲವು ಮಠಾಧೀಶರು ಇಂದಿಗೂ ತಾಯತಗಳನ್ನು ಕಟ್ಟುವಂತಹ ಒಂದು ಕೆಲಸವನ್ನು ಮಾಡೋದು, ಗುಡಿ ಸ್ಥಾವರ ಲಿಂಗಗಳನ್ನು ಇಂಥ ಗುಡಿಗಳಿಗೆ ಏನಂದರೆ ಉದ್ಘಾಟನೆಗೆ ಹೋಗುವಂತಹದ್ದು, ಇದೆಲ್ಲ ತಪ್ಪು ತಪ್ಪು ಸಂದೇಶಗಳನ್ನು ಬಿತ್ತಾ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಏನಂತಂದರೆ ಇಲ್ಲರಿ ಅಣ್ಣರೇ, ನೀವು ಹೇಳೋದು ಸತ್ಯವಾದ ಮಾತು. ಎದೆ ಮೇಲೆ ಲಿಂಗ ಕಟ್ಕೊಂಡು ಆ ಲಿಂಗದ ಮಹಿಮೆಯನ್ನು ತಿಳಿದಲೇ ಅಲ್ಲಿ ಶನೇಶ್ವರನ ಗುಡಿ, ಇಲ್ಲಿ ಮುನೇಶ್ವರನ ಗುಡಿ, ಅಲ್ಲಿ ಮಾರಮ್ಮನ ಗುಡಿ, ಇಲ್ಲಿ ಆ ಗುಡಿ, ಇಲ್ಲಿ ಈ ಗುಡಿ ಪ್ರತಿಷ್ಠಾಪನೆಗೆ ಹೋಗಿ ಅವರನ್ನೂ ತಪ್ಪದಾರಿಗೆ ಎಳೆದು ಇವರೂ ಕೂಡ ಅಪವಿತ್ರವಾಗಿ ಅಲ್ಲಿ ಇದೆಲ್ಲ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಗುರುದ್ರೋಹ, ಧರ್ಮದ್ರೋಹ ಅಲ್ಲೂರ ಎಲ್ಲವೂ ಕೂಡ ಒಂಥರ ದ್ರೋಹ 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 ದ್ರೋಹದನೇ ಆಗುತ್ತೆ. ಈ ರೀತಿ ಮಾಡಿದಾಗ ಈ ಸಾಮಾನ್ಯ ಜನಗಳು ಏನು ಮಾಡ್ತಾರೆ, ಓಹೋ ಇದು ಸ್ವಾಮೀಜಿನೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾವ್ರೆ ಅಂತಂದರೆ ಇದು ಸರಿ ಅದು ಸರಿ ಅವ್ರು ಕಟ್ಟಿರೋ ಲಿಂಗನೂ ಸರಿ ನೋಡ್ರಿ, ಇದು ಸರಿ ಅದು ಸರಿ ಅವ್ರ ಎದೆ ಮೇಲೆ ಕಟ್ಟಿರೋ ಲಿಂಗನೂ ಸರಿ ಇವೆಲ್ಲವೂ ಸರಿ ಇವೆಲ್ಲನೂ ಒಂದೇ ಅನ್ನುವಂತಹ ತಪ್ಪು ಕಲ್ಪನೆ ಇವತ್ತಿನ ಜನರೇಷನ್ಗೆ ಹೋಗುತ್ತೆ. ಇದಂತೂ ನಮಗೆ ಬಹಳ ಸಹಿಸ್ಕೊಳ್ಳದಾರ್ದಂತಹ ಈಗ ನೋಡಿ ನಮ್ಮ ದುರಾದೃಷ್ಟ ಏನಪ್ಪ ಅಂತಂತಂದರೆ ಯಾರು ಪೂಜ್ಯರಿಂದ ಅಥವಾ ಯಾರು ಮಠಾಧೀಶರಿಂದ ಅಥವಾ ಯಾರು ಧರ್ಮಗುರುಗಳಿಂದ ನಾವು ಏನು ನಿರೀಕ್ಷೆ ಮಾಡ್ತಿದ್ವೋ ಸಾಮಾನ್ಯ ಜನ ಅದು ಸಿಗದೇ ಇದ್ದಾಗ ನಾವು ಅನಿವಾರ್ಯವಾಗಿ ಈ ರೀತಿ ಅವ್ರ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ನಮಗಂತೂ ಸಮಾಧಾನ ಇಲ್ಲ. ಈ ಥರ ನಾವು
ನಮ್ಮ ಧರ್ಮಗುರುಗಳ ಬಗ್ಗೆನೆ ನಮ್ಮ ಸ್ವಾಮಿಗಳ ಬಗ್ಗೆನೆ ನಾವು ಮಾತಾಡೋದು ಅಷ್ಟು ಚೆಂದಾಗೂ ಸರಿನೂ ಅಲ್ಲ ಅನ್ಸುತ್ತೆ ನಮ್ಗೆ ಮನಸ್ಸಿಗೆ ಇಕ್ಕಟ್ಟು ಇಕ್ಕಟ್ಟು ಆದ್ರೆ ಏನೋ ಧರ್ಮ ಸಂಕಟ ಸ್ವವಿಮರ್ಶೆ ಮಾಡ್ಕೊಂಡಾಗ ನಮ್ಮ ಧರ್ಮದಲ್ಲಿ ಏನೇನ್ ತಪ್ಪುಗಳಿದೆಯೋ ಅದನ್ನ ನಾವು ಓಪನ್ ಆಗಿ ಮಾತಾಡಬೇಕಾಗುತ್ತೆ, ಚರ್ಚೆಗೊಳಪಡಿಸಬೇಕಾಗುತ್ತೆ, ಅವಾಗ ಸತ್ಯಾರ್ಥ ಪ್ರಕಾಶವಾಗುತ್ತೆ. ಹೌದ್ರಿ ಅಣ್ಣವ್ರೆ, ಈಗ ನೋಡಿ ನಮ್ಗೆ ಯಾವುದೋ ಸಮುದಾಯದವ್ರಿಗೆ ಬಿಟ್ಟು ಸಿಗ್ತಾರೆ ಅಂತ ಮಾತಾಡೋದಲ್ಲ, ಅಥವಾ ಯಾವುದೋ ಸಮುದಾಯದ ಆಚರಣೆಗಳನ್ನು ನಾವು ಟೀಕೆ ಮಾಡೋದಲ್ಲ, ಬೈಯೋದಲ್ಲ, ಅದು ನಮ್ಮ ಕೆಲಸ ಅಲ್ವೇ ಅಲ್ಲ. ನಮ್ಮ ಸಮುದಾಯದಲ್ಲಿ ಇದ್ದುಕೊಂಡು, ನಮ್ಮ ಧರ್ಮದಲ್ಲಿ ಇದ್ದುಕೊಂಡು, ನಮ್ಮ ಲಿಂಗತತ್ವದಲ್ಲೇ ಇದ್ದುಕೊಂಡು ಅಪಚಾರ ಮಾಡ್ತಾರೆ ನೋಡ್ರಿ, ನಮ್ಮನ್ನೇ ಕೆಡಿಸ್ತಾರೆ ನೋಡ್ರಿ. ನಮ್ಮ ಹಣ ತಿಂದು ನಮ್ಮ ದುಡ್ಡಲ್ಲೇನೇ ಜೀವನ ಮಾಡ್ತಾ ಮಾಡ್ತಾ ನಮ್ಮನ್ನೇ ಕೆಡಿಸ್ತಾರಲ್ಲ, ನಮ್ಮ ಧರ್ಮನ ಕೆಡಿಸ್ತಾರಲ್ಲ, ನಮ್ಮ ಆಚರಣೆಗಳು ನಮ್ಮ ಸಂಸ್ಕಾರಗಳನ್ನ ಕೆಡಿಸ್ತಾರಲ್ಲ, ಅಂಥವ್ರ ಬಗ್ಗೆ ಮೊದಲು ನಾವು ಮಾತಾಡಬೇಕು. ನಾವು ಅನ್ಯ ಧರ್ಮೀಯರ ಬಗ್ಗೆ ನಾವು ಮಾತಾಡೋಕೆ ನಮ್ಗೆ ಹಕ್ಕಿಲ್ಲ. ಅವ್ರು ಏನಾರ ಮಾಡ್ಕೊಳ್ಳ, ಅವ್ರು ಏನಾರ ಮಾಡ್ಕೊಳ್ಳ, ಹೆಸರಿನಲ್ಲಿ ತಪ್ಪು ಆಚರಣೆ ಮಾಡಿದಾಗ ಬಸವಣ್ಣವ್ರು ಹೇಳ್ದಂಗೆ ಲಿಂಗವಂತನು ಲಿಂಗವಂತಂಗೆ ಬುದ್ಧಿಯ ಹೇಳುವಲ್ಲಿ ಅವರ ತಪ್ಪು ಆಚರಣೆಗೆ ಮುನಿಯವನಲ್ಲದೆ ಅವರ ಪ್ರಾಣಕ್ಕೆ ಮುನಿಯ ಅನ್ನೋ ಹಾಗೆ ಅವರೆಲ್ಲರ ಬಗ್ಗೆ ನಮಗೆ ಪ್ರೀತಿ ಇದೆ, ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅಲ್ಲಿ ತಪ್ಪು ಆಚರಣೆಗಳು ಕಂಡು ಬಂದಾಗ ಅದನ್ನು ಒಬ್ಬ ಸಾಮಾನ್ಯವಾದಂತಹ ನಮ್ಮಂತಹ ಶರಣರು ಸಹಿತ ಅದನ್ನು ಪ್ರತಿಭಟಿಸ್ತೇವೆ. ಅಲ್ಲಲ್ಲ, ಬಸವಣ್ಣನವರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಲಾಂಛನಕ್ಕೆ ಶರಣೆಂಬೆ. ಅವರು ಹಾಕ್ಕೊಂಡಿರ್ತಕ್ಕಂಥ ಲಾಂಛನ ಏನಿದೆಯಲ್ಲ ಕೆಂಪು ಡ್ರೆಸ್ಸು, ಅದಕ್ಕೆ ಶರಣ ಅಂತ ಹೇಳ್ರಿ. ಆದರೆ ಮುಂದಕ್ಕೆ ಹೇಳ್ತಾರೆ, ಆದರೆ ಆಚರಣೆ ಆಚರಣೆ ಹೌದು, ಲಾಂಛನಕ್ಕೆ ತಕ್ಕ ಆಚಾರ ವಿಚಾರ ವ್ಯವಹಾರಗಳಿಲ್ಲದಿದ್ದಡೆ ಚಿ ಎಂಬೆ ಅಂತ ಹೇಳ್ರಿ ಅಂತ ಹೇಳಿದ್ದಾರೆ. ಅವರೇನು ಬಸವಣ್ಣವ್ರೇನು ಸುಮ್ಮನೆ ಬಿಟ್ಟಿಲ್ಲ, ಮುಂದೆ ಇಂಥ ಕಾಲ ಬರ್ತದೆ ಅಂತ ಹೇಳಿ ಎದೆ ತಟ್ಟಿ ಹೇಳಿ ತಲೆ ಎತ್ತಿ ಹೇಳಿ ತಪ್ಪುಗಳನ್ನು ಹೇಳಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ತಮ್ಮನ್ನು ತಾವು ಮೆರೆದರಲ್ಲದೆ ನಿನ್ನನ್ನು ಮೆರೆದವರನ್ನು ಯಾರನ್ನು ಕಾಣೆ. ತನ್ನ ಸ್ವಪ್ರತಿಷ್ಠೆ ಮೆರೆಸ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ವೈಭವೀಕರಣಗೊಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ, ಆದ್ರೆ ಆ ನಿರಾಕಾರ ಪರಮಾತ್ಮ ಶಿವನ ಬಗ್ಗೆ ವೈಭವೀಕರಣ ಮಾಡ್ಲಿ ನೋಡೋಣ, ನೋಡಿ ಮಾಡೋದಿಲ್ಲ. ಇದು ಧರ್ಮಗುರು ಬಸವಣ್ಣವ್ರ ಬಗ್ಗೆ ವೈಭವೀಕರಣ ಮಾಡ್ಲಿ ಮಾಡೋದಿಲ್ಲ, ತಮ್ಮನ್ನೇ ವೈಭವೀಕರಣ ಮಾಡ್ಕೊಳ್ಳಿ. ನಮ್ಮಲ್ಲಿ ಒಂದು ದುರಾದೃಷ್ಟ ಅಂದ್ರೆ ಅಥವಾ ದುರ್ದೈವ ಅಂದ್ರೆ ಗದ್ದಿಗೆ ವೈಭವೀಕರಣ ಜಾಸ್ತಿ ಆಗೋಗ್ಬಿಡುತ್ತೆ. ನಮ್ಮಲ್ಲಿ ಒಬ್ಬ ಶರಣರಾದವರು ಒಂದು ಸಾಧನೆ ಮಾಡಿದಂಥವ್ರು ಅವ್ರ ಬಗ್ಗೆ ನಾವು ಗದ್ದಿಗೆ ಕಟ್ಟಬೇಕು, ಗೌರವ ಕೊಡಬೇಕು ನಿಜ. ಆದ್ರೆ ಮಠಗಳು ಆ ಗದ್ದಿಗೆ ಸುತ್ತನೇ ಸುತ್ತೋಡಿಯಕ್ ಪ್ರಾರಂಭ ಮಾಡಿಬಿಟ್ರು. ಅಲ್ಲಿ ಬಸವಣ್ಣ ಆಸ್ ಎ ಗುರು ಆಗಿ ಅಲ್ಲಿ ಹೋಗ್ಬಿಟ್ರು. ಅಲ್ಲಿ ಲೋಕಲ್ ಅಲ್ಲಿ ಬೆಳೆದಂತಹ ಸ್ವಾಮಿಗಳು ಅವರೇ ಏನಂದ್ರೆ ಧರ್ಮದ ಗುರುಗಳಾಗಿ ಬಿಟ್ರು. ಧರ್ಮಗುರು ಸ್ಥಾನವನ್ನ ಧರ್ಮದ ಗುರುಗಳು ಬಸವಣ್ಣನವರು ಟೋಟಲಿ ಮಠದ ಸಂಸ್ಕೃತಿಯನ್ನೇ ಬೇಡ ಅಂತ ಹೇಳಿಲ್ಲ, ಮಠನೇ ಬೇಡ, ನಿಮ್ಮ ಘಟಗಳನ್ನೇ ಮಠಗಳು ಮಾಡ್ಕೊಳ್ಳಿ ಅಂತಂದ್ರು. ಮಠ ಸಂಸ್ಕೃತಿಯನ್ನ ಯಾವತ್ತೂ ಕೂಡ ಬಸವಾದಿ ಶರಣರು ಒಪ್ಪಿಲ್ಲ. ಅವರು ಒಟ್ಟಿದ್ದಿದ್ರೆ ಒಪ್ಪಿದ್ದಿದ್ರೆ ಅವರು ಅನುಭವ ಮಂಟಪ ಅಂತ ಮಾಡ್ತಿರ್ಲಿಲ್ಲ. ನೋಡ್ರಿ, ಮಂಟಪ ಅಂತಂದ್ರೆ ಏನರ್ಥ, ಗೋಡೆಗಳಿರಲ್ಲ, ಬರೀ ಮೇಲ್ಗಡೆ ಬಿಸಿಲು ಮಳೆಗೆ ಒಂದು ಮೇಲ್ಗಡೆ ಒಂದು ಆಶ್ರಯ ಅಷ್ಟೇನೆ ಅದು. ಆದರೆ ಅದಕ್ಕೆ ಸುತ್ತ ಗೋಡೆಗಳಿರಲ್ಲ, ಅಂತಂದ್ರೇನು ಅದು ಮಂಟಪ, ಅದು ಜಗಲಿ ಅಂತಲೇ ತಿಳ್ಕೊಳ್ಳಿ. ಅಲ್ಲಿ ಜನ ಕೂತ್ಕೊಂಡು ಚರ್ಚೆ ಮಾಡೋಕ್ಕೊಂದು ಜಾಗ, ಆದರೆ ಆ ಮಂಟಪಗಳು ಅಂತಕ್ಕಂಥದ್ದು ಹೋಗಿ ಇವತ್ತು ಮಠಗಳಾಗೋಗ್ಬಿಟ್ಟಿದ್ದಾವೆ. ಆ ಮಠಗಳು ಬರೀ ಮಠಗಳಾಗಿಲ್ಲ, ಕೋಟೆಗಳಾಗ್ಬಿಟ್ಟವೆ. ಆ ಕೋಟೆಯಲ್ಲಿರ್ತಕ್ಕಂಥವರು ಪಾಳೆಗಾರರಾಗ್ಬಿಟ್ಟಿದ್ದಾರೆ, ಏನು ಮಾಡೋದು ಹೇಳ್ರಿ. ಹಿಂಗೆ ಈ ವ್ಯವಸ್ಥೆ ಆಗಿದೆ. ಹೀಗಾಗಿ ಧರ್ಮ ಸೋತಿದೆ, ಧರ್ಮ ಬಹಳ ಸೋತಿದೆ. ಆ ಧರ್ಮದ ಹಿನ್ನಡೆ ಎಷ್ಟಾಗಿದೆಯಪ್ಪ ಅಂತಂತಂದರೆ ಜನಗಳಿಗೆ ಸ್ವಾಮೀಜಿಗಳು ಗೊತ್ತು, ಆದರೆ ಬಸವಣ್ಣವ್ರಿಗೆ ಗೊತ್ತಿಲ್ಲ. ಹೌದು, ಸ್ವಾಮೀಜಿಗಳು ಗೊತ್ತು, ಬಸವಣ್ಣವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ತಮ್ಮ ಮೆರೆದರಲ್ಲದೆ ನಿಮ್ಮ ಮೆರೆದಿಲ್ಲ. ಅವರು ಬಸವಣ್ಣನವರನ್ನಾಗಲಿ ನಿರಾಕಾರ ಪರಮಾತ್ಮನನ್ನಾಗಲಿ ಮೆರೆದವರಲ್ಲ. ಅಲ್ಲಿ ಎಲ್ಲ ಸ್ಥಾವರೀಕರಣಗೊಂಡ್ಬಿಟ್ಟಿದೆ. ಎಲ್ಲವೂ ಅಲ್ಲಿ ಚೇತನನೇ ಇಲ್ಲ. ಚೇತನ ಎಲ್ಲರಲ್ಲಿರುವ ಚೇತನವೇ ಶಿವಚೇತನ. ಅದು ತನ್ನ ತಾನರಿದೊಡೆ ತಾನೇ ದೇವನುಡ ಅನ್ನುವ ತತ್ವವನ್ನ ಬಿತ್ತಿ ಬೆಳೀತಾ ಇಲ್ಲ. ಅವರು ತನ್ನ ಮರೆತು ಸ್ಥಾವರವನ್ನ ಪೂಜೆ ಮಾಡಿ ಅಜ್ಞಾನದಿಂದ ಅಜ್ಞಾನವನ್ನೇ ಬಿತ್ತಿ ಬೆಳಿಬೇಕು, ಈ ಜನರಿಗೆ ಗೊತ್ತೇ ಆಗಲ್ಲ ಅನ್ನೋದ್ರಲ್ಲಿ ಒಂದು ಅಜ್ಞಾನದ ಮರೆಯಲ್ಲಿ ಅಜ್ಞಾನವನ್ನೇ ಬಿತ್ತಿ ಬೆಳೀತಾ ಇದ್ದಾರೆ. ಆದರೆ ವಚನ ಸಾಹಿತ್ಯ ಇವತ್ತು ನಾವು ಓದ್ತಾ ಇದ್ದೀವಿ, ಅವ್ರು ಮಾಡ್ತಾ ಇರೋದು ನಮಗೆ ಗೊತ್ತಾಗುತ್ತೆ ಇವತ್ತು. ಹಾಗಾಗಿ ಎಲ್ಲ ಸ್ವಾಮೀಜಿಗಳು ಎಚ್ಚರಿಕೆಯಿಂದ ಇರಬೇಕು. ನಾವು ತಪ್ಪು ಮಾಡಿದ್ರೆ ಜನ ಗಮನಿಸ್ತಾ ಇದ್ದಾರೆ, ವಿರೋಧ ಮಾಡ್ತಾರೆ ಮುಂದೆ ಅನ್ನೋ ಒಂದು ಒಂದು ನೋಡಬೇಕಾಗಿದೆ. ಜನ ವಿರೋಧ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಕಾಂಪ್ರಮೈಸು ಆಗ್ತಾರೆ ಅಂತ ಅನ್ಕೊಳ್ಳೋಣ. ಕಾಂಪ್ರಮೈಸ್ ಜಾಸ್ತಿ ಆಗ್ತಾರೆ ನಮ್ಮಲ್ಲಿ, ವಿರೋಧ ಮಾಡೋದಕ್ಕಿಂತ ಕಾಂಪ್ರಮೈಸ್ ಗುಣನೇ ಜಾಸ್ತಿ. ಆದರೆ
ಈ ಮುಂದೆ ಬಸವ ಟಿವಿಯನ್ನ ನೋಡ್ತಾ 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 ಏನು ಜನ ಜಾಗೃತರಾಗ್ತಾರಲ್ಲ, ಜಾಗೃತ ಆಗ್ತಾರಲ್ಲ, ಅದೊಂದೇ ನಮ್ಮ ಮುಂದೆ ಇರತಕ್ಕಂಥ ಗುರಿ. ನಾವು ಯಾರನ್ನೂ ಟೀಕೆ ಮಾಡೋದು ಬೇಡ, ಅಥವಾ ಯಾರ ವಿಚಾರನೂ ನಮಗೆ ಬೇಡ. ನಾವು ಮಾಡಬೇಕಾಗಿರೋದು ಇಷ್ಟೇ, ನೋಡಿಪ್ಪ ಬಸವ ಧರ್ಮ ಹಿಂಗಿದೆ, ವಚನ ತತ್ವ ಹಿಂಗಿದೆ, ಶರಣರ ಮಾರ್ಗ ಹಿಂಗಿದೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟೀಕರಣ ಮಾಡಿ ವ್ಯಾಪಕವಾಗಿ ಪ್ರಚಾರ ಮಾಡಬೇಕಾಗಿ, ವ್ಯಾಪಕ ಅಷ್ಟೇ ಅಲ್ಲ ಪ್ರಭಾವಿಯಾಗಿ ಪ್ರಭಾವಿಯಾಗಿ ಜನಗಳ ಮುಂದೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ಆದ್ರೆ ಸಾಕು ಅಂತ ನನಗೆ. ಜನ ಜಾಗೃತಿಯಿಂದಲೇ ಈ ಸ್ವಾಮಿಗಳು ಚೇಂಜ್ ಆಗ್ತಾರೆ ಹೊರತು ಅಲ್ಲ, ಸ್ವಾಮಿಗಳ ಮಾತು ಬೇಡ ಬೇಡ ನಮಗೆ, ಜನಗಳು ಚೇಂಜ್ ಆದ್ರೆ ಸಾಕು. ಅದೇ ಮುಖ್ಯ ಉದ್ದೇಶ, ಈ ಜನಗಳು ಚೇಂಜ್ ಆಗಿ ಅವರ ಧಾರಣೆ ಮಾಡಿಕೊಂಡು ಅವ್ರ ಕುಟುಂಬದಲ್ಲಿ ಎಲ್ಲರೂ ಧಾರಣೆ ಮಾಡಿಕೊಂಡು ಒಂದೊಂದು ಕುಟುಂಬನು ಕೂಡ ಬಸವತತ್ವದ ಕುಟುಂಬ ಆಗ್ಬಿಟ್ರೆ ಸಾಕು ನಮಗೆ. ಮಠಗಳ ಮಾತು ಬೇಡ, ಮಠಾಧೀಶರ ಮಾತು ಬೇಕಾಗಿಲ್ಲ ನಮಗೆ. ಒಂದೊಂದು ಮಠ ಒಂದೊಂದು ಮನೆಯನ್ನೇನೇ ನಾವು ಆ ಮನೆಗಳನ್ನೇ ಮಠಗಳು ಮಾಡೋಣ, ಒಂದೊಂದು ಮನೆಯನ್ನೇ ನಾವು ಮಠಗಳನ್ನು ಮಾಡೋಣ. ಅಲ್ಲಿರ್ತಕ್ಕಂಥ ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿದ್ದಾರಲ್ಲ ಅವರೇ ಚರಜಂಗಮರು, ಅವರೇ ನಿಜವಾದಂಥ ಚರಜಂಗಮರನ್ನಾಗಿ ಮಾಡಿ ಅವರನ್ನೇ 12ನೇ ಶತಮಾನದ ಶರಣರಾಗಿ ಕನ್ವರ್ಟ್ ಮಾಡುವಂಥ ಕೆಲಸ ನಾವು ಮಾಡೋಣ. ಅವರ ಕಾಯದಲ್ಲಿಯೇ ಗುರುಲಿಂಗ ಜಂಗಮದ ಆಯತವನ್ನು ಕಾಣಿಸಬೇಕಾಗಿದೆ. ಹಾಗಾಗಿ ಚಾಮರಸ ಹೇಳ್ತಾನೆ, ಕಾಯದಳು ಗುರುಲಿಂಗ ಜಂಗಮದ ಆಯತವನ್ನು ಅರಿಯಲಿಕ್ಕೆ ಸುಲಭೋಪಾಯದಿಂದ ಇದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹಾಗಿ ಇಷ್ಟಲಿಂಗವನ್ನು ಕೊಟ್ಟು ದಾಯದೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟು ನಮ್ಮಲ್ಲಿಯೇ ಗುರುಲಿಂಗ ಜಂಗಮದ ಆಯತ ವಿಸ್ತೀರ್ಣ ಒಳಗೂ ಇದೆ ಹೊರಗೂ ಇದೆ ಅಂತ ತೋರಿಸಿಕೊಟ್ಟಂತವರು. ತೋರಿಸಿದಿರುವಾಗ ನಾವು ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ ನೋಡ್ರಿ. ಭಕ್ತನಾಗಬೇಕಾದ್ರೆ ಮೊದಲು ಅವನು ಅರಿವಿನಿಂದ ಗುರುವಾಗಬೇಕು, ಆಚಾರದಿಂದ ಲಿಂಗವಾಗಬೇಕು, ಅನುಭವದಿಂದ ಜಂಗಮವಾಗಬೇಕು. ಈ ಗುರುಲಿಂಗ ಜಂಗಮಕ್ಕೆ ಮೂರಕ್ಕೆ ಮೂರನಿತ್ತು ಮೂರನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯನಯ್ಯ ಅಂತ ಬಸವಣ್ಣ ಹೇಳ್ತಾರೆ. ನಾವೇ ಗುರು ಲಿಂಗ ಜಂಗಮ ಪ್ರಸಾದ ಕಾಯರಾಗಿ ಆ ಒಂದು ಪಾದೋದಕ ಏನಿದೆ ಶಿವನ ಜ್ಞಾನ ನಮ್ಮಲ್ಲಿ ಹರಿದು ಬಂದು ನಾವು ಅದನ್ನು ಪ್ರಚಾರ ಮಾಡಿದಾಗ ಪಾದೋದಕ ಆಗುತ್ತೆ ಅದು. ಹಾಗಾಗಿ ವಿಭೂತಿ ಮಂತ್ರ ರುದ್ರಾಕ್ಷಿ ಎಲ್ಲವೂ ನಮ್ಮ ಪ್ರತಿಬಿಂಬಗಳೇ. ಆ ಮಂತ್ರವೂ ಸಹಿತ ಓಂ ನಮಃ ಶಿವಾಯ ಮಂತ್ರವೂ ಸಹಿತ ತನ್ನ ತಾನರಿಯೋದಕ್ಕೆ ಸಹಾಯ ಮಾಡುತ್ತೆ. ಅದು ನಾನೇ ಶಿವತತ್ವ ಅನ್ನೋದನ್ನ ಹೇಳ್ತಾ ಇದೆ. ವಿಭೂತಿಯು ಸಹಿತ ಅದನ್ನೇ ಹೇಳ್ತಾ ಇದೆ, ನನ್ನಲ್ಲಿರುವ ವಿಭೂತಿಯ ಬೆಳಗು ಆ ಪರಂಜ್ಯೋತಿ ನೀವು ಆದ ಕಾರಣ ಅಂದ್ರೆ ಅದು ನಾನೇ ಶಿವತತ್ವನೇ. ಈ ಅಂದ್ರೆ ದೇಹಭಾವ ಜೀವಭಾವದಲ್ಲಿ ಅಲ್ಲ, ಇವೆಲ್ಲವನ್ನ ಬಿಟ್ಟು ಭಕ್ತಿಭಾವದಲ್ಲಿ ಅರಿವಿನಿಂದ ಕೂಡಿದಾಗ ಅದು ನಾನೇ ಅನ್ನೋದನ್ನ ನಾವು ಜನತೆಗೆ ಇವತ್ತು ತಿಳಿಸ್ಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಸವ ಟಿವಿ ಮತ್ತು ಈ ನಮ್ಮ ಬಸವತತ್ವ ಪ್ರಚಾರ ಪ್ರತಿಷ್ಠಾನ ಮುಂದೆ ಈ ಕೆಲಸವನ್ನು ಸಮರ್ಥವಾಗಿ ಮಾಡಲಿ ಅಂತ ನಾನು ಆಶಿಸ್ತೇನೆ. ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಬಸವಾಭಿಮಾನಿಗಳು ಈ ಬಸವ ಟಿವಿ ನನ್ನ ಟಿವಿ, ನನ್ನ ಮನೆತನದ ಟಿವಿ, ನನ್ನ ಕುಟುಂಬಸ್ಥರ ಟಿವಿ ಅನ್ನುವಂತಹ ಭಾವನೆಯನ್ನು ತೆಗೆದುಕೊಂಡು ಈ ಬಸವ ಟಿವಿಯ ಬೆಳವಣಿಗೆಗೆ ಬೆಂಬಲವಾಗಿ ನಿಂತಿದ್ದೇ ಆದರೆ ಈ ಶರಣ ತತ್ವ ಏನಿದೆ ಇದುವರೆಗೂ 12ನೇ ಶತಮಾನದಿಂದ ಈ 21ನೇ ಶತಮಾನಕ್ಕೆ ಎಷ್ಟು ಹಿನ್ನಡೆಯಾಗಿದೆಯೋ ಅಷ್ಟು ಮುನ್ನಡೆ ಆಗುತ್ತೆ, ಅಷ್ಟು ಮುನ್ನಡೆ ಆಗುತ್ತೆ. ಯಾಕೆಂದರೆ ದೃಶ್ಯ ಮಾಧ್ಯಮ ಹಾಗೆ, ದೃಶ್ಯ ಮಾಧ್ಯಮದ ಕ್ಯಾರೆಕ್ಟ್ರೇ ಹಾಗೆ. ದೃಶ್ಯ ಮಾಧ್ಯಮ ಕ್ರಾಂತಿ ಅಂತ ಏನು ಹೇಳ್ತೀವಲ್ಲ ಅತ್ಯಂತ ಪ್ರಭಾವಿ ಕ್ರಾಂತಿ. ಈ ಬಸವ ಟಿವಿ ಎಷ್ಟು ಬಲ ಆಗುತ್ತೆ ತತ್ವ ಅಷ್ಟು ಬಲ ಆಗುತ್ತೆ. ಬಸವ ಟಿವಿ ಆಚರಣೆಗಳ ಮುಖಾಂತರ, ಬಸವ ಟಿವಿಯಲ್ಲಿ ತೋರಿಸುವಂಥ ಆಚರಣೆಗಳೇನಿದೆಯಲ್ಲ ಈ ಆಚರಣೆಗಳ ಮುಖಾಂತರ ಎಲ್ಲ ಬಸವ ಧರ್ಮೀಯರು ಒಂದು ಪ್ಲಾಟ್ಫಾರಮ್ಗೆ ಬರ್ತಾರೆ, ಏಕತೆ ಬರ್ತದೆ ಆಚರಣೆಯಲ್ಲಿ, ಏಕತೆ ಬರ್ತದೆ ಆಚರಣೆಯಲ್ಲಿ. ಏಕತೆ ಬಂದ ತಕ್ಷಣ ಅಲ್ಲಿ ಒಂದು ಅಖಂಡತೆ ಸ್ಟಾರ್ಟ್ ಆಗುತ್ತೆ, ಒಂದು ಸೋದರತ್ವ ಸ್ಟಾರ್ಟ್ ಆಗುತ್ತೆ. ಏಕತೆ ಅಂತಕ್ಕಂಥದ್ದೇ ಧರ್ಮದ ಒಂದು ಬಲ. ಏಕತೆ ಇಲ್ಲದೇ ಇದ್ದರೆ, ವಿವಿಧತೆ ಇದ್ದರೆ ಯಾವತ್ತೂ ಆ ಧರ್ಮ ಸರಿ ಹೋಗಲ್ಲ. ಇವತ್ತು ಇಸ್ಲಾಮಿಕ್ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಅಥವಾ ಬೌದ್ಧ ಧರ್ಮ ಇರ್ಬೋದು, ಯಾಕೆ ಬೆಳೆದವೆ ಅಂತಂದರೆ ಆಚರಣೆಗಳಲ್ಲಿ ಏಕರೂಪತೆ ಇದೆ. ಇವತ್ತು ನೀವು ನಿಮ್ಮ ಮನೇಲಿ ಮಾಡ್ಕೊಂಡ್ರೂ ಅದೇ ಆಚರಣೆ, ನಮ್ಮ ಮನೇಲಿ ಮಾಡ್ಕೊಂಡ್ರೂ ಅದೇ ಆಚರಣೆ, ಅಥವಾ ಯಾವುದೋ ಒಂದು ಕುಗ್ರಾಮಕ್ಕೆ ಹೋಗಿ ಅಲ್ಲಿ ಮಾಡ್ಕೊಳ್ಳುವಂಥ ಆಚರಣೆನೂ ಏಕರೂಪತೆ ಇದ್ದರೆ ಮಾತ್ರ ಆ ಧರ್ಮ ಗಟ್ಟಿಯಾಗಿ ನಿಲ್ಲುವಂಥದ್ದು. ವೈವಿಧ್ಯತೆ ಇದ್ದರೆ ಆ ಧರ್ಮ ಯಾವತ್ತೂ ಕೂಡ ಬೆಳೆಯೋದಿಲ್ಲ. ಈ ಒಂದು ಸತ್ಯ ಇರೋದು ಹೌದು, ಈ ಒಂದು ಏಕರೂಪತೆಯನ್ನು, ಏಕರೂಪ ಆಚರಣೆಗಳನ್ನು, ಏಕರೂಪ ಧರ್ಮದ ಆಚರಣೆಯ ಅನುಷ್ಠಾನವನ್ನು
ವಚನೋಕ್ತವಾಗಿರುವ ಹೌದು ಬಸವ ಟಿವಿ ಮಾಡುತ್ತೆ. ಆದ್ರೆ ಬಸವ ಟಿವಿಗೆ ಎಲ್ಲರೂ ಕೂಡ ಶಕ್ತಿ ತುಂಬಬೇಕು, ಬೆಳಿಬೇಕು, ಮೆಂಬರ್ ಆಗೋದ್ರ ಹೌದು ಬೆಳಿಬೇಕಿದು, ಆರ್ಥಿಕವಾಗಿ ಬೆಳಿಬೇಕು. ಆರ್ಥಿಕ ಇವತ್ತು ಒಂದು ಟಿವಿ ನಡೆಸೋದು ಅಷ್ಟು ಸುಲಭ ಅಲ್ಲ. ನಮಗೆ ಒಂದು ತಿಂಗಳಿಗೆ 53 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 53 ಲಕ್ಷ ರೂಪಾಯಿ ಇನ್ನು ನಾವು DTH ಹೋಗಿಲ್ಲ, ಕೇಬಲಲ್ಲೇ ಇಷ್ಟು ಬರ್ತಾ ಇದೆ. ಇನ್ನು DTH ಹೋದರೆ ನಮಗೆ 70 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಬೇಕು ನಮಗೆ. ಇದೇನು ದೊಡ್ಡ ವಿಷಯ ಅಲ್ಲ. 70 ಲಕ್ಷ ರೂಪಾಯಿ ಅಂತಕ್ಕಂಥದ್ದು ಬಸವ ಟಿವಿಗೆ ದೊಡ್ಡ ವಿಷಯ ಅಲ್ಲ. ಯಾವಾಗ ಎಲ್ಲ ಬಸವ ಧರ್ಮೀಯರು ಒಂದು ಅಳಿಲು ಸೇವೆ, ಒಂದು ಅಳಿಲು ಸೇವೆ ಅಂತ ನಿಂತ್ಕೊಂಡ್ರೆ ಬಸವ ಟಿವಿ ಬೆಳೆಸೋದು, ಬಸವ ತತ್ವವನ್ನು ಬೆಳೆಸೋದು, ಬಸವ ಧರ್ಮವನ್ನು ಭುವನಕ್ಕೆ ವಿಶ್ವಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ಅಳಿಲು ಸೇವೆ ಅಂತ ತಿಳ್ಕೊಂಡು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಬಸವಾಭಿಮಾನಿಗಳು ಇದರ ಸಹಾಯಕ್ಕೆ ನಿಂತ್ಕೊಂಡ್ರೆ ಸಾಕು. ಕೇವಲ ಬಸವಾಭಿಮಾನಿಗಳಷ್ಟೇ ಅಲ್ಲ, ಸಮಸ್ತ ಕನ್ನಡಿಗರು. ಹೌದು, ಯಾಕಂದ್ರೆ ಬಸವಣ್ಣನವರು ಹುಟ್ಟಿದ್ದು ಕನ್ನಡ ಕುಲಕೋಟಿ, ಕನ್ನಡ ಜೊತೆಗೆ ಇದು ವಿಶ್ವ ಮಟ್ಟಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಈ ಧರ್ಮವನ್ನ ನಾವು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ. ನಾವು ಸರಿಯಾಗಿ ಬಸವಣ್ಣನವರನ್ನ ಬಸವ ಧರ್ಮವನ್ನ ಅರ್ಥನೂ ಮಾಡ್ಕೊಳ್ಲಿಲ್ಲ, ಧಾರಣೆನೂ ಮಾಡ್ಕೊಳ್ಲಿಲ್ಲ. ಹೀಗಾಗಿ ಈ ಲೋಪದೋಷಗಳನ್ನು ನಾವು ಇವಾಗಲಾದ್ರೂ ಕೂಡ ಇದೊಂದು ಸುವರ್ಣಾವಕಾಶ, ಸದಾವಕಾಶ, ಸಂಕ್ರಮಣ ಕಾಲ ಅಂತ ತಿಳ್ಕೊಂಡು ನಾವು ಈಗಲಾದ್ರೂ ಕೂಡ ನಾವು ಎಚ್ಚೆತ್ತುಕೊಂಡರೆ ಇವಾಗಲೂ ಕೂಡ ಬಸವಣ್ಣನವರನ್ನ ವಿಶ್ವ ಮಟ್ಟಕ್ಕೆ ತಗೊಂಡೋಗೋದ್ರಲ್ಲಿ ಯಾವ ಡೌಟೂ ಇಲ್ಲ, ನಮಗೆ ಖಂಡಿತ ತಗೊಂಡೋಗ್ಬೋದು. ಅದಕ್ಕೆ ನಾವು ಸಮಸ್ತ ಕನ್ನಡಿಗರ ಸಹಾಯವನ್ನು ನಾವು ಕೋರೋಣ ಅಂತ ಹೇಳ್ತಾ ಇವತ್ತು ವಿಚಾರ ವೀರಗೋಟ ಮಠದ ಅಡವಿ ಸ್ವಾಮಿಗಳು ಏನಿದ್ದಾರೆ ಅವರನ್ನು ನಾವು ಬೆಂಬಲಿಸೋಣ, ಯಾವ ಥರ ಮಾಡ್ತಾರೋ ಅಂತಕ್ಕಂಥದ್ದನ್ನು ಕಾದು ನೋಡೋಣ, ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡೋಣ. ಬೆಂಬಲವನ್ನು ಲೈವ್ ಪ್ರೋಗ್ರಾಮ್ ಕೊಡ್ತೀರಾ? ಅವ್ರು ಕರೆದ್ರೆ ಹೋಗಿ ಖಂಡಿತ ಲೈವ್ ಪ್ರೋಗ್ರಾಮ್ ಕೊಡ್ತೀವಿ, ಅವರಿಗೆ ನಮಗೆ ಯಾವ ರೀತಿ ಪ್ರಚಾರ ಕೊಡಬೇಕು ನಾವು ಖಂಡಿತ ಕೊಡ್ತೀವಿ. ನಮ್ಮ ಬಸವ ಟಿವಿಯಿಂದ ಅವ್ರು ಯಾವುದೇ ರೀತಿಯ ಪ್ರಚಾರವನ್ನು ಕೇಳಿದ್ರೂ ಸಹ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಬಸವ ಟಿವಿ ನಿಂತ್ಕೊಳ್ಳಿಕ್ಕೆ ಬಸವ ಟಿವಿ ಅವರು ರೆಡಿ ಇದ್ದಾರೆ. ಅವರು ಎಲ್ಲ ಕಡೆಯೂ ಹೋಗ್ತಾರೆ, ಯಾಕೆಂದರೆ 196,000 ಜನರನ್ನು ಕುಂಡ್ರಿಸಿ ಇಷ್ಟಲಿಂಗ ಪೂಜೆ ಮಾಡಿಸ್ತಾರೆ ಅಂತಂದರೆ ಅದಕ್ಕೂ ಅಂತ ಒಂದು ಒಳ್ಳೆಯ ಸುದ್ದಿ ಯಾವುದಿದೆ ನಮಗೆ ಅಲ್ವರ? ಇದು ನಮ್ಮ ನೈತಿಕ ಹಕ್ಕು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ನಾವು ಪ್ರಚಾರ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಆದರೆ ಸ್ವಾಮೀಜಿಯವರಿಗೆ ನಮ್ಮ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ ಎಲ್ಲವೂ ಕೂಡ ಬಸವ ತತ್ವ ಶರಣ ಧರ್ಮದ ತಳಹದಿಯ ಮೇಲೆ ಆಚರಣೆಗಳು ಇರಲಿ ಅನ್ನುವಂತಹ ಒಂದು ಮನವಿಯನ್ನು ನಾವು ಅವರಿಗೆ ಮಾಡಿಕೊಳ್ಳೋಣ. ಸರಿ ವೀಕ್ಷಕರೇ, ಇದುವರೆಗೆ ನಾವು ಶ್ರೀ ಬಸವ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶರಣ E.Krishnappa ಅವರೊಂದಿಗೆ ಇತ್ತೀಚೆಗೆ ಬಂದಂತಹ ಪತ್ರಿಕಾ ಹೇಳಿಕೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ಶರಣು, ಶರಣಾರ್ಥಿ. Thank you.